ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಹೊಂಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಕರಾವಳಿಯ ಪ್ರತಿಭೆಗಳು ಇವತ್ತು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಮುಂದೆ ಅದೇ ಕ್ಷೇತ್ರಕ್ಕೆ ಬೆಳಕಾಗಬಲ್ಲಂತಹ ಎಷ್ಟೋ ಪ್ರತಿಭೆಗಳು ನಮ್ಮ ನಡುವೆ ಇರ್ತಾರೆ. ಅವರನ್ನೆಲ್ಲರನ್ನು ಇಲ್ಲಿ ಕರೆಸಿ ಅವರ ಇಲ್ಲಿ ತನಕದ ಹೆಜ್ಜೆ ಗುರುತುಗಳನ್ನು ಚರ್ಚಿಸಿ ಮತ್ತು ಅವರ ಮುಂದಿನ ಸಾಧನೆಯ ವಿಚಾರಗಳ ಕುರಿತು ಹಾಗೂ ಮುಂದಿನ ಫೀಲ್ಡ್ಗಳ ಕುರಿತು ಚರ್ಚೆ ಮಾಡುವಂತಹ ಒಂದು ವಿಶೇಷವಾಗಿರುವಂತಹ ಪ್ರೋಗ್ರಾಂ ಹೊಂಬೆಳಕು. ಇವತ್ತು ನಮ್ಮ ಜೊತೆಗೆ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ, ಅಡಾಲ್ಫ್ ಅವರು. ಸೊ ಅಡಾಲ್ಫ್ ಅವರ ಬಗ್ಗೆ ಹೇಳಬೇಕು ಅಂತ ಆದ್ರೆ ಮೊದಲನೇದಾಗಿ ಎನ್ ಸಿ ಸಿ ಅಡಾಲ್ಫ್ ಅಂತ ಹೇಳಿದ ಕೂಡಲೇ ನಮ್ಗೆ ನೆನಪಾಗುವಂಥದ್ದು ಎನ್ ಸಿ ಸಿ. ಯಾಕಂತ ಹೇಳಿದ್ರೆ ಎನ್ ಸಿ ಸಿ ನೇವಲ್ ವಿಂಗಿನ ಒಂದು ಕ್ಯಾಂಪ್ಗಳ ಮೂಲಕ ಹೈಯೆಸ್ಟ್ ಕ್ಯಾಂಪ್ ಅಂತ ಕರೆಸಿಕೊಳ್ಳುವಂಥ ಓ ಎಸ್ ಡಿಯನ್ನು ಅಟೆಂಡ್ ಮಾಡಿ ಇಂಡೋನೇಷ್ಯಾ, ಮಲೇಷ್ಯಾ ಮತ್ತು ಶ್ರೀಲಂಕಾದಲ್ಲಿಯೂ ಕೂಡ ಇವರು ಕ್ಯಾಂಪರ್ ಆಗಿ ಒಂದು ಸಾಧನೆಯನ್ನು ಮಾಡಿದವರು. ಅಷ್ಟೇ ಅಲ್ಲದೆ ಕೇವಲ ಎನ್ ಸಿ ಸಿ ಒಂದೇ ಅಲ್ಲದೆ ಮ್ಯೂಸಿಕ್ ಕಲ್ಚರಲ್ ಕ್ಷೇತ್ರದಲ್ಲಿಯೂ ಕೂಡ ತಮ್ಮಂತಾವು ತೊಡಗಿಸಿಕೊಂಡವರು, ಡಿಬೇಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಅನ್ನು ಹೊಂದಿರುವಂತವರು, ಫುಟ್ಬಾಲ್ ಅಲ್ಲಿ ಇಂಟ್ರೆಸ್ಟ್ ಅನ್ನು ಹೊಂದಿರುವಂತವರು, ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಫೀಲ್ಡ್ಗಳು ನಮ್ಮ ಮುಂದೆ ಅಡಾಲ್ಫ್ ಅವರು ಕಾಣ್ತಾ ಸಿಗ್ತಾರೆ. ಸೊ ಇವರ ಎನ್ ಸಿ ಸಿ ಜರ್ನಿ ಹೇಗಿತ್ತು, ಎನ್ ಸಿ ಸಿ ಎಲ್ಲಿಂದ ಸ್ಟಾರ್ಟ್ ಆಯಿತು, ಆ ಜರ್ನಿಯ ಒಂದು ಹೆಜ್ಜೆ ಗುರುತುಗಳು ಹೇಗಿದ್ದು, ಮತ್ತೆ ಇವತ್ತು ಅವರೊಂದು ಎನ್ ಸಿ ಸಿ ಸಾಧಕರಾಗಿ ನಮ್ಮ ಮುಂದೆ ಕೂತ ಕೂಡಲೇ ಅವರ ಎಕ್ಸ್ಪೀರಿಯನ್ಸ್ ಏನು, ಅವರಿಂದ ಬೇರೆಯವರು ಕಲಿಬೇಕಾಗಿರೋದೇನು, ಅವರ ಬೇರೆಯವರಿಗೆ ಇನ್ಸ್ಪಿರೇಷನ್ಸ್ಗಳು ಏನೇನು ಅಂತ ಅವ್ರ ಹತ್ರ ಮಾತಾಡ್ಕೊಂಡು ತಿಳ್ಕೊಳ್ಳೋಣ. ಮೊದಲಿಗೆ ಅಡಾಲ್ಫ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ಸೊ ಫಸ್ಟ್ ಕ್ವಶನ್ ನಾನು ನಿಮ್ಗೆ ಸ್ಟಾರ್ಟ್ ಮಾಡುವಂತದ್ದು, ಯಾವುದೇ ಇವತ್ತು ಇಲ್ಲಿ ತಂಗ ನೀವು ಬಂದಿದ್ದೀರಿ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಚೈಲ್ಡ್ಹುಡ್. ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಏನು ಹೇಳ್ತೀನಿ? ಓಕೆ, ನನ್ನ ಚೈಲ್ಡ್ಹುಡ್ ಬೇಸಿಕ್ಲಿ ಒಂದು ಮಿಲಿಟರಿ ಬ್ಯಾಕ್ಗ್ರೌಂಡಿಂದ, ಅಂದರೆ ನನ್ನ ಫಾದರ್ ಅವರು ನನ್ನ ತಂದೆ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಇದ್ದರು ಆ್ಯಸ್ ಅ ಸಾರ್ಜೆಂಟ್. ಆ್ಯಂಡ್ ಸೊ ನನ್ನ ಐ ವಾಸ್ ಬ್ರಾಟ್ ಅಪ್ ಇನ್ ಅ ನಾರ್ದನ್ ಸೈಡ್ ಆಫ್ ಇಂಡಿಯಾ. ನಾನು ಯಾವಾಗ ಸಹ ಸೌತ್, ಈವನ್ ದೋ ಮೈ ಪೇರೆಂಟ್ಸ್ ಸೌತಿಂದ ಇದ್ದಾರೆ, ಆದರೆ ನನಗೆ ಸೌತ್ ಒಟ್ಟಿಗೆ ಅಷ್ಟು ಟಚ್ ಇರಲಿಲ್ಲ. ಸೊ ನಂದು ಅಂದರೆ ಶಿಫ್ಟ್ ಆಗ್ತಾ ಇತ್ತು ಕಾನ್ಪುರ್, ಡೆಲ್ಲಿ, ಮೇಘಾಲಯ ಆ್ಯಂಡ್ ಪಂಜಾಬ್. ಮೈ ಲಾಸ್ಟ್ ಪೋಸ್ಟಿಂಗ್ ವಾಸ್ ಇನ್ ಪಂಜಾಬ್. ಸೊ ಸಣ್ಣದಿಂದ ಸಹ ನಾನು ಆರ್ಮಿನವರೊಟ್ಟಿಗೆ, ಏರ್ಫೋರ್ಸ್ನವರೊಟ್ಟಿಗೆ ಬೆಳೆದು ಅಲ್ಲಿ ಅವರದೇ ಬ್ಯಾಕ್ಗ್ರೌಂಡ್ ಒಟ್ಟಿಗೆ ಒಂದು. ಸೊ ಯು ಆರ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಇನ್ ಟು ಎನ್ ಸಿ ಸಿ. ನಾನು ನೆಕ್ಸ್ಟ್ ಕ್ವಶನ್ ಕೇಳಬೇಕಂತ ಇದ್ದೆ, ಎನ್ ಸಿ ಸಿ ಬ್ಯಾಕ್ಗ್ರೌಂಡ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿ, ಅದು ಇಂಪಾರ್ಟೆನ್ಸ್ ಅಲ್ಲ ಅಂತ ಅಂದ್ಕೊಳ್ತೀನಿ ನೀವು ಹೇಳಿದ ನಂತರ. ಯು ಆರ್ ಕಂಪ್ಲೀಟ್ಲಿ ವಿಲ್ಲ. ಬಟ್ ನಿಮ್ಮ ಲೈಫಿನ ಬಗ್ಗೆ ನಾನು ಕ್ವಶನ್ ಕೇಳೋದಕ್ಕಿಂತ ಮುಂಚೆ, ನೀವು ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಇದ್ದು ನೋಡಿದವರು, ಈವನ್ ನೀವು ಫಸ್ಟ್ ಬೇಸಿಕಲಿ ನಾರ್ತಲ್ಲಿದ್ದೀರಿ, ಈಗ ನಾವು ಸೌತಲ್ಲಿದ್ದೀರಿ. ಸೊ ಯು ಹ್ಯಾವ್ ಸೀನ್ ದ ಡೈವರ್ಸಿಫೈಡ್ ಇಂಡಿಯಾ. ಸೊ ಏನು ಹೇಳ್ತೀರಿ ಡೈವರ್ಸಿಫೈಡ್ ಇಂಡಿಯಾದ ಬಗ್ಗೆ ಅಂತ? ಈವನ್ ದೋ ಇಟ್ಸ್ ಡೈವರ್ಸಿಫೈಡ್ ಅಂದರೆ ಜನರು ಎಲ್ಲಿ ಸಹ ಚೇಂಜ್ ಆಗಲಿಲ್ಲ. ಈಗ ನಾನು ಬಾಟಮ್ ಮೋಸ್ಟ್ ಈಗ ಕರ್ನಾಟಕದಲ್ಲಿದ್ದೇವೆ, ಆದರೆ ನಾನು ಟಾಪ್ ಮೋಸ್ಟ್ ಪಂಜಾಬಲ್ಲಿ ಸಹ ಇದ್ದೆ. ಸೊ ಜನರದ್ದು ಹೆಲ್ಪಿಂಗ್ ನೇಚರ್ ಉಂಟಲ್ಲ, ಅದು ಒಂದು ಮಟ್ಟಿಗೆ ಈಕ್ವಲಿ ಉಂಟು. ಆ್ಯಂಡ್ ಅಫ್ಕೋರ್ಸ್ ದೇರ್ ಆರ್ ಡಿಫ್ರೆನ್ಸಸ್, ಅಂದರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ತುಂಬ ಕಲ್ಚರಲ್ ಡಿಫ್ರೆನ್ಸಸ್ ಇರ್ತದೆ. ಬಟ್ ಆ್ಯಸ್ ಅ ಹೋಲ್, ಆ್ಯಸ್ ನಾನು ನೋಡಿದ ಪ್ರಕಾರ, ಜನರ್ ಕನ್ಸಿಡರ್ ದೆಮ್ಸೆಲ್ಸ್ ಆ್ಯಸ್ ಇಂಡಿಯನ್ಸ್ ರಾದರ್ ದ್ಯಾನ್ ಅ ಕನ್ನಡಿಗ ಆರ್ ಅ ಪಂಜಾಬಿ. ಸೊ ದೇರ್ ಇಸ್ ಅ ಯೂನಿವರ್ಸಲ್ ಡೈವರ್ಸಿಫೈಡ್ ಅಲ್ಲಿ ಒಂದು ಯೂನಿಟಿ ಉಂಟು ಅಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ. ಓಕೆ, ಈಗ ಎನ್ ಸಿ ಸಿ ವಿಚಾರಕ್ಕೆ ಬಂದ ಕೂಡಲೇ, ಅಫ್ಕೋರ್ಸ್ ಯುವರ್ ಫಾದರ್ ವಾಸ್ ನೆಕ್ಸ್ಟ್ ಸರ್ವಿಸ್ ಮ್ಯಾನ್, ಸೊ ನೀವು ಕೂಡ ಮಿಲಿಟರಿ ಅವರೊಟ್ಟಿಗೆ ಕಾನ್ಸ್ಟೆಂಟ್ ಟಚ್ ಅಲ್ಲಿ ಇದ್ರಿ. ಸೊ ಅಲ್ಲಿ ಒಂದ್ ಕಡೆ ಇಂಟ್ರೆಸ್ಟ್ ಬೆಳೀತದೆ, ಬಟ್ ಸ್ಟಿಲ್ ವಿ ವಾಂಟ್ ಹಿಯರ್ ಇಟ್ ಫ್ರಮ್ ಯುವರ್ ಮೌತ್, ಹೇಗೆ ಇಂಟ್ರೆಸ್ಟ್ ಬೆಳೀತದೆ ಎನ್ ಸಿ ಸಿ? ಓಕೆ, ಸೊ ನಂಗೆ ನನ್ನ ಡ್ಯಾಡಿಯನ್ನು ನೋಡಿ, ಅಂದರೆ ಐ ಆಲ್ವೇಸ್ ಹ್ಯಾವ್ ದ ಡ್ರೀಮ್ ಟು ಜಾಯಿನ್ ದ ಇಂಡಿಯನ್ ಫೋರ್ಸಸ್. ಸೊ ನಾನು ಇಲ್ಲಿ ಬಂದಾಗ ಐ ಜಾಯಿನ್ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರ್. ಸೊ ಅಲ್ಲಿ ಎನ್ ಸಿ ಸಿ ಇತ್ತು, ಅಂದರೆ ನಾನು ತಂದೆ ಹತ್ರ ಕೇಳಿದ್ದೆ ಇದೆಂತ ಅಂತ. ಸೊ ಅವರೊಂದು ಹೇಳಿದರು, ನಾನು ಅಂದರೆ ಮೈ ಇನಿಷಿಯಲ್ ಸ್ಕೂಲಿಂಗ್ ವಾಸ್ ಇನ್ ಎಫ್ ಓ ಸ್ಕೂಲ್ ಪಠಾನ್ಕೋಟ್. ಸೊ ಅಲ್ಲಿ ಸಹ ಎನ್ ಸಿ ಸಿ ನನ್ನ ಸೀನಿಯರ್ಸ್ ಎಲ್ಲ ಇದ್ದರು. ಸೊ ಇಟ್ಸ್ ಅ ಗುಡ್ ವೇ ಟು ಜಾಯಿನ್ ಇನ್ ಟು ದ ಇಂಡಿಯನ್ ಫೋರ್ಸಸ್. ಯು ಅಂದರೆ ನಿಮಗೆ ಗೊತ್ತಾಗ್ತದೆ ಎಂತ ಮಾಡಬೇಕು, ಹೇಗೆ ಯಾವ ರೂಟ್ ತಗೊಳ್ಬೇಕಂತ. ಸೊ ಐ ಥಿಂಕ್ ಐ ವಾಸ್ ಇನ್ ಏತ್ ಪ್ರಾಬಬ್ಲಿ. ಸೊ ಏತಲ್ಲಿ ಎನ್ ಸಿ ಸಿ ಸೇರುವಾಗ ಆಗ ಎಂತ ಅಂದರೆ ಸಣ್ಣ ಮಕ್ಕಳೆಲ್ಲರೂ ಯೂನಿಫಾರ್ಮ್ ಹಾಕಿ, ಅದೊಂದು ಸೆನ್ಸ್ ಆಫ್ ಪ್ರೈಡ್, ಅಂದರೆ ಯು ಸ್ಟ್ಯಾಂಡ್ ಔಟ್ ಫ್ರಮ್ ದ ಕ್ರೌಡ್. ಸೊ ಈಗ ಇಫ್ ಇನ್ ಅ ಸ್ಕೂಲ್ ಇಫ್ ದರ್ ಆರ್ 100 ಪೀಪಲ್ ಆ್ಯಂಡ್ 20 ಗೈಸ್ ಆರ್ ಫ್ರಮ್ ಎನ್ ಸಿ ಸಿ, ಎಲ್ಲರೂ ಅವರಿಗೊಂದು ಮೇಲೆ ಸಪರೇಟ್, ಹೌದು. ಆ್ಯಂಡ್ ದೇರ್ಸ್ ಅ ವೇ ಟು ಲೈಫ್, ದೇರ್ಸ್ ಅ ಡಿಸಿಪ್ಲಿನ್ ಆ್ಯಂಡ್ ಯು ಸ್ಟ್ಯಾಂಡ್ ಔಟ್ ಫ್ರಮ್ ದ ಕ್ರೌಡ್, ದಟ್ಸ್ ಇಟ್, ದಟ್ಸ್ ಹೌ ಇಟ್ ಇಸ್. ಸೊ ನಾವು ನಮ್ಮ ಸೀನಿಯರ್ಸ್ ಅನ್ನು ನೋಡುವಾಗ ನಮಗೆ ಸಹ ಒಂದು ಆಸೆ ಇತ್ತು, ಅಂದರೆ ನಾವು ಸಹ ಸೇರಬೇಕು ಒಂದೇನ ಅದರಲ್ಲಿ, ಒಂದು ಎಂಥದ್ರು ಒಳ್ಳೆ ಮಾಡಬೇಕಂತ. ಸೊ ನಿಮ್ಮ ಇನಿಷಿಯಲ್ ಡೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಎನ್ ಸಿ ಸಿ ಅಲ್ಲಿ, ಸೊ ಟುಡೇ ಯು ಆರ್ ಅಚೀವರ್, ಸೊ ಯು ಆರ್ ಸೀನಿಯರ್ ರೈಟ್ ನಾವ್, ಸೊ ಯು ಆರ್ ಲೀಡಿಂಗ್ ಯುವರ್ ಜೂನಿಯರ್ಸ್ ಅಂತ ಹೇಳುವಂಥದ್ದು. ಬಟ್ ನೀವು ಕೂಡ ಜೂನಿಯರ್ ಆಗಿದ್ರಿ ಸ್ಟಾರ್ಟಿಂಗ್ ಎನ್ ಸಿ ಸಿಗೆ ಬಂದ ಕೂಡ, ನಿಮ್ಮ ಇನಿಷಿಯಲ್ ಡೇಸ್ಗಳು ಹೇಗಿತ್ತು, ನೆನಪಿಸ್ಕೊಳ್ಬಹುದಾದಂಥ ಘಟನೆಗಳು ಯಾವುದು? ಈಗ ನಾರ್ತ್ ಸ್ಕೂಲ್ಸಲ್ಲಿ ತುಂಬ ಪೋಕ್ರಿ, ಇಲ್ಲಿ ಬಂದಾಗ ಅಂದರೆ
ಸ್ಟೂಡೆಂಟ್ಸ್ ಬೋಕ್ರಿ ಅಲ್ಲ, ಅವರು ಎನ್ ಸಿ ಸಿಗೆ ಬಂದಾಗ ಸಡನ್ ಅದು ಡಿಸಿಪ್ಲಿನ್ ಬಂದಾಗ ಶಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಪನಿಷ್ಮೆಂಟ್ಸ್ ತಿಂದೆ, ಅಂದ್ರೆ ಗಮ್ಮತ್ತೆ, ಅಂದ್ರೆ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇತ್ತು ಅದರಿಂದ. ಮತ್ತೆ ಆಸ್ ಟೈಮ್ ವೆಂಟ್ ಆನ್ ಡೆವಲಪ್ ಆಗಿ ಆ ಡಿಸಿಪ್ಲಿನ್ ಬಂದು ಆ ಟೈಮಿಂಗ್ ಸೆನ್ಸ್ ಬಂದು, ಆ್ಯಂಡ್ ಸೀನಿಯರ್ಸ್ ನಮಗೆ ಒಳ್ಳೆ ಗೈಡ್ ಮಾಡ್ತಿದ್ರು. ಆಸ್ ಇನ್ ಲಿಟಲ್ ರಾಕ್ ದೆನ್ ಐ ಕೇಮ್ ಟು ಎಮ್ ಜಿ ಎಮ್. ನಾನು ಎಮ್ ಜಿ ಎಮ್ ಫಸ್ಟ್ ಪ್ಯೂರ್ಲಿ ಎನ್ ಸಿ ಸಿ ಸೇರಿದೆ. ಸೊ 3 years ಆಫ್ ಎನ್ ಸಿ ಸಿ ಹ್ಯಾಸ್ ಗಾನ್ ಬೈ, 2 years ಆಫ್ ಟ್ರೈನಿಂಗ್ ಹ್ಯಾಸ್ ಗಾನ್ ಬೈ. ಸೊ ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಸೊ ನೀವು ಹೈಸ್ಕೂಲ್ ಅಲ್ಲಿ ಇರುವಾಗ ಯಾವ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡಿದ್ರ? ಹೈಸ್ಕೂಲ್ ಅಲ್ಲಿ ನಮಗೆ ಆಕ್ಚುಲಿ ಒಂದೇ ಕ್ಯಾಂಪ್ ಅಟೆಂಡ್ ಮಾಡ್ಲಿಕ್ಕೆ, ಅದು ಸಿ ಎ ಟಿ ಸಿ ಕಂಬೈನ್ಡ್ ಆನ್ಯುವಲ್ ಟ್ರೈನಿಂಗ್ ಕ್ಯಾಂಪ್. ಸೊ ಅಲ್ಲಿ ನಾವು ಅಂದ್ರೆ ಸ್ಕೂಲ್ಸ್ ಫ್ರಮ್ ಆಲ್ ಡಿಫ್ರೆಂಟ್ ಏರಿಯಾಸ್ ದ ಎನ್ ಸಿ ಸಿ ವಿಂಗ್ಸ್ ಬಂದು ಅಲ್ಲಿ ಒಂದು ಕಂಬೈನ್ಡ್ ಆನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಮಾಡಿ, ಅಲ್ಲಿ ಅಂದ್ರೆ ಫ್ಯೂಚರ್ ಬಗ್ಗೆ ಹೇಗೆ ಮಾಡಬೇಕು, ಆರ್ಮ್ ಫೋರ್ಸಸ್ ಅಲ್ಲಿ ಹೇಗೆ ನಡೀತದೆ, ಡಿಫ್ರೆಂಟ್ ಥಿಂಗ್ಸ್ ಲೈಕ್ ಮೆಸೇಜ್ ಪಾಸ್ ಮಾಡೋದು ಒಂದು ಶಿಪ್ ಇಂದ ಇನ್ನೊಂದು ಸೆಮಫೋರ್, ಆ ಥರ ತುಂಬ ಇದಿತ್ತು, ಬೇರೆ ಬೇರೆ ಇವೆಂಟ್ಸ್ ಇತ್ತು, ಅದನ್ನು ಕಲಿಸ್ತಿದ್ರು. ಸೊ ಈಗ ನೀವು ಕಾಲೇಜ್ ಲೈಫ್ನಲ್ಲಿ ಕ್ಯಾಂಪ್ ಅಟೆಂಡ್ ಆಗೋದಕ್ಕೂ ಹೈಸ್ಕೂಲ್ನಲ್ಲಿ ಕ್ಯಾಂಪ್ ಅಟೆಂಡ್ ಆಗೋದಕ್ಕೂ ದೇರ್ ಇಸ್ ಅ ಡಿಫ್ರೆನ್ಸ್. ಲೈಕ್ ಜನರಲ್ ನೋಡಿದಾದ್ರೂ ಮೆಚುರಿಟಿ ಡಿಫ್ರೆನ್ಸ್ ಇರ್ತದೆ. ಸೊ ಆಗ ನೀವು ಕ್ಯಾಂಪ್ ಅನ್ನು ಎಂಜಾಯ್ ಮಾಡಿದ ರೀತಿ ಹೇಗಿತ್ತು? ಹೌ ವಾಸ್ ಯುವರ್ ಫೀಲಿಂಗ್? ವೆನ್ ಐ ವಾಸ್ ಇನ್ ಹೈಸ್ಕೂಲ್, ಹೈಸ್ಕೂಲಲ್ಲಿ ಇದ್ದಾಗ ನಮ್ಗೆ ಎಂತ ಇರಲಿಲ್ಲ. ಅಂದ್ರೆ ಆಕ್ಚುಲ್ ಲೈಕ್ ನಾವು 8th ಅಲ್ಲಿದ್ದಾಗ ವಿ ಯೂಸ್ ಟು ಸಿ, ಈಗ ಸೀನಿಯರ್ಸ್ ಪಿ ಯು ಅಲ್ಲಿದ್ದವರು ಡಿಗ್ರಿ ಅಲ್ಲಿದ್ದವರು ಹೇಗೆ ಕ್ಯಾಂಪ್ ಮಾಡಿದ್ರೆ ವಿ ಯೂಸ್ ಟು ಸಿ ದಮ್ ಟ್ರೈನ್, ಅವರಿಗೆ ಪನಿಷ್ಮೆಂಟ್ಸ್, ಅವರ ರಗಡ ಆ್ಯಂಡ್ ಅವರದು ದೇರ್ ಮೆನಿ ಡಿಫ್ರೆಂಟ್ ಥಿಂಗ್ಸ್. ಆ್ಯಂಡ್ ದಟ್ ಟೈಮ್ ವಿ ಹ್ಯಾಡ್ ಸಮಥಿಂಗ್ ಲೈಕ್ ನಾವು ದೊಡ್ಡಾಗಿ ಹೀಗೆ ಸೇರಬೇಕು, ವಿ ನೀಡ್ ದ್ಯಾಟ್ ಕೈಂಡ್ ಆಫ್ ಟ್ರೈನಿಂಗ್ ರಾದರ್ ದೆನ್ ಮಕ್ಕಳಿಗೆ. ದೇರ್ ಇಸ್ ಆಕ್ಚುಲಿ ಸ್ಟ್ರಿಕ್ಟ್ ಟ್ರೈನಿಂಗ್ ಬಟ್ ದೆನ್ ಅಪ್ ಟು ಲಿಮಿಟ್ ಕಿಡ್ಸ್ ಆಲ್ ಆಫ್ಟರ್ ಆಲ್. So, just going there, studying, enjoying, eating, sleeping. That's it. Okay, anta great memories. Illi sigoshu memories, alle sigudilla anta heli. Next, neevu MGM ig bartire. There was a shift anta helbodu. From general shift irthadu ond high school inda college baruvanta. So, even ee NCC alli kuda shift annu kaanirbodu anta helthire. So, illiya initial experiences gade hegittu MGM ig serkonda kulle NCC alli? ಎನ್ ಸಿ ಸಿ ಅಲ್ಲಿ 3 certificates ಇರ್ತದೆ, ಎ ಬಿ ಎನ್ ಸಿ. ಸೊ ಎ ನಮಗೆ ಸಿಗೋದು ಹೈಸ್ಕೂಲಲ್ಲಿ 8th or 9th ಅಲ್ಲಿ, ಬಿ ವಿ ಗೆಟ್ ಇಟ್ ಇನ್ ಸೆಕೆಂಡ್ ಇಯರ್ ಆಫ್ ಎನ್ ಸಿ ಸಿ, ಆ್ಯಂಡ್ ಸಿ ಇನ್ ದ 3rd year ಆಫ್ ಎನ್ ಸಿ ಸಿ. ಸೊ ನಾನು ಎ ಹೋಲ್ಡರ್ ಆಗಿದ್ದೆ. ಸೊ ಆ್ಯಸ್ ಐ ಕೇಮ್ ಟು ಎಮ್ ಜಿ ಎಮ್ ದೇರ್ ವಾಸ್ ಅ ಸೆಲೆಕ್ಷನ್ ಪ್ರೊಸೆಸ್. 111 ಜನರಲ್ಲಿ ಓನ್ಲಿ 25 ಗಾಟ್ ಸೆಲೆಕ್ಟೆಡ್, ಆ್ಯಂಡ್ ದ್ಯಾಟ್ ವಾಸ್ ಎ ವಿಗರಸ್ ಪಾರ್ಟ್ ಆಫ್ ಟ್ರೈನಿಂಗ್. ಸೊ ಸ್ಕೂಲಿಂದ ಕಾಲೇಜಿಗೆ ಬಂದಾಗ ಅಷ್ಟು ವಿಗರಸ್ ಟ್ರೈನಿಂಗ್, ಸ್ಟಾರ್ಟಿಂಗಲ್ಲೇ ಟೆಸ್ಟ್ ಕೊಡುವಾಗ ಒಮ್ಮೆ ಶಾಕ್ ಆಯಿತು, ಅಂದರೆ ಎಂತ ನಡೀತಾ. ಆದರೆ ಅದನ್ನು ಆಸ್ ಎ ಚಾಲೆಂಜ್ ತಗೊಂಡು ಆ 25 members, ನಾನು ಹೇಳ್ತೇನೆ ನನ್ನ ಕೋರ್ ಗ್ರೂಪ್ ಇತ್ತು, ಅವರು ಕಷ್ಟಪಟ್ಟಷ್ಟು ಯಾರು ಪಟ್ಟಿರಲಿಲ್ಲ. ಆ್ಯಂಡ್ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ದ ಫಸ್ಟ್ ಇಯರಲ್ಲಿ ನಮಗೆ ದೇರ್ ವಾಸ್ ಅನದರ್, ಅಂದರೆ ಒಂದು ನೌಸೈನಿಕ್ ಕ್ಯಾಂಪ್ ಅಂತ ಇಂಡಿಯನ್ ನೇವಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಹೈಯೆಸ್ಟ್ ಕ್ಯಾಂಪ್. ಸೊ ಆಲ್ ಇಂಡಿಯಾ ನೌಸೈನಿಕ್ ಕ್ಯಾಂಪ್. ಸೊ ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ರು. ದ ಆಕ್ಚುಲ್ ಕ್ಯಾಂಪ್ ಸ್ಟಾರ್ಟ್ಸ್ ಇನ್ ಸೆಕೆಂಡ್ ಇಯರ್ ಆಫ್ ಎನ್ ಸಿ ಸಿ. ಆಲ್ ರೈಟ್. ಸೊ ಫಸ್ಟ್ ಇಯರ್ ಆಯಿತು, ಸ್ವಲ್ಪ ಟ್ರೈನಿಂಗ್ ತಗೊಂಡೇವೆ, ಇದಾಯಿತು. ಸೆಕೆಂಡ್ ಇಯರಲ್ಲಿ ಐ ವಾಸ್ ಇನ್ ಸೆಕೆಂಡ್ ಪಿ ಯು ಸಿ. ಸೊ ಸೆಕೆಂಡ್ ಪಿ ಯು ಸಿ ಐ ಹ್ಯಾಡ್ ಕ್ಯಾಂಪ್, ಆ್ಯಂಡ್ ಅದು 40 days ಕ್ಯಾಂಪ್, ಅಂದರೆ 10-10-10 ಇದು 4 phases. ಸೊ ಫಸ್ಟ್ 3 phases ಟ್ರೈನಿಂಗ್ ಮಾತ್ರ, ದೇರ್ ಇಸ್ ಸೆಲೆಕ್ಷನ್, ಅಂದರೆ ಉಡುಪಿ, ಮ್ಯಾಂಗ್ಳೂರ್, ಬ್ಯಾಂಗ್ಳೂರ್, ಗೋವಾ ಆ್ಯಂಡ್ ಕಾರ್ವಾರ್, ಮೈಸೂರು. ಅಷ್ಟು ಜನರು ಬಂದು ದೇರ್ ಇಸ್ ಅ ಕಾಂಪಿಟೇಷನ್ ಬಿಟ್ವೀನ್ ದೆಮ್, ದ ಬೆಸ್ಟ್ ಇಸ್ ಪಿಕ್ಡ್ ಔಟ್. ದೆನ್ ಅವರಿಗೆ ಟ್ರೈನಿಂಗ್ ಮಾಡಿಸಿ, ಹೀಗೆ ಮಾಡಿಸಿ, ಆ್ಯಂಡ್ ಅಟ್ ಲಾಸ್ಟ್ ವಿ ಕಮ್ ಟು ಅ ಗ್ರೂಪ್. ಆಲ್ರೈಟ್. ಸೊ ಅದು ಕರ್ನಾಟಕ ಆ್ಯಂಡ್ ಗೋವಾ, ಕಾರ್ ಆ್ಯಂಡ್ ಗೋವಾ. ಸೊ ಆ ಥರ 17 directories ಉಂಟು ಆಲ್ ಓವರ್ ಇಂಡಿಯಾ, ಲೈಕ್ ತಮಿಳ್ನಾಡು, ಕೇರಳದಲ್ಲಿ. ಸೊ ಲಾಸ್ಟ್ ಫೇಸ್ ಕಾರ್ವಾರಲ್ಲಿದ್ದದು. ದಟ್ಸ್ ಅ ಕಾಂಪಿಟೇಷನ್ ಬಿಟ್ವೀನ್ ಆ ಸ್ಟೇಟ್ಸ್ ಆ್ಯಂಡ್ the other states. Okay. We came second all over. Okay, second birthday. So, ನಿಮ್ಮ ಈ ಕ್ಯಾಂಪಿನ ಎಕ್ಸ್ಪೀರಿಯನ್ಸ್ ಆಲ್ ಇಂಡಿಯಾ ನೌಸೈನಿಕ್ ಕ್ಯಾಂಪಿನ ಬಗ್ಗೆ ಮಾತಾಡೋದಾದ್ರೆ ಆ ಕ್ಯಾಂಪಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕ್ಯಾಂಪಿನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನಮಗೆ ಬೇರೆ ಬೇರೆ ಇವೆಂಟ್ಸ್ ಇತ್ತು. ಒನ್ ವಾಸ್ ಟೆಂಟ್ ಪಿಚಿಂಗ್, ಗ್ರೀನ್ ಕಲರ್ ಟೆಂಟ್ ನೋಡಿರ್ಬೋದು, ಅದು ನಮಗೆ ವಿದಿನ್ 4 minutes ಬಿಲ್ಡ್ ಮಾಡಬೇಕಿತ್ತು. ಅದಂದ್ರೆ ಅದಕ್ಕೆ ಔಟರ್ ಲೇಯರ್ ಹಾಕಿ ಕೆಳಗೆ ಸ್ಟ್ಯಾಂಡ್ ಎತ್ತಿ, ಅಂದ್ರೆ ಇಟ್ಸ್ ಅ 6-man job. ಅಂಡ್ ಅದರಲ್ಲಿ ನಿಮ್ಮ ಟೈಮಿಂಗ್ ಸೆನ್ಸ್ ವಿದಿನ್ 4 minutes. ಸೊ ಯೋರ್ ಸ್ಪೀಡ್, ಯೋರ್ ಲೈಕ್ ಆಕ್ಯುರಸಿ ಆಫ್ ಹೌ ಯು ಡೂ ವರ್ಕ್, ಆ್ಯಂಡ್ ಅದೆಲ್ಲ ಇತ್ತು. ಸೊ ದ್ಯಾಟ್ಸ್ ಅ ಟೀಮ್ ಸ್ಪಿರಿಟ್, ದ್ಯಾಟ್ಸ್ ಅ ಗ್ರೂಪ್ ಇವೆಂಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ದ ಫನ್ ಪಾರ್ಟ್ ಆಫ್ ಎನ್ ಸಿ ಸಿ ನೇವಿ ಇಸ್ ಬೋಟ್ ರೋಯಿಂಗ್. ಬೋಟ್ ರೋಯಿಂಗ್ ಅಂದರೆ 1.3 ton ಇದು ಒಂದು ಬೋಟ್ ಇರ್ತದೆ, ಡಿ ಕೆ ವೇಲರ್ ಅಂತ. ಆ್ಯಂಡ್ ದೇರ್ ಇಸ್ ಅ ರೇಸ್, ಅಗೇನ್ 5-man job, 4 people are rowing, 1 is the captain.
ಆ್ಯಂಡ್ ಅದು ರೋ ಮಾಡಲಿಕ್ಕೆ ಇಟ್ಸ್ ಅ ಕಾಂಪಿಟೇಷನ್ ಬಿಟ್ವೀನ್ ಒನ್ ಟೀಮ್ ಅಂತ. ಅದು ಸೊ ಅದು ಮಾಡುವಾಗ ನಮಗೆ ಫಸ್ಟ್ ಟೈಮ್ ಅಲ್ಲ, ಸೊ ನಮ್ ಐ ರಿಮೆಂಬರ್ ಆಲ್ಮೋಸ್ಟ್ ಹಾಫ್ ಆಫ್ ಮೈ ಹ್ಯಾಂಡ್ ಹ್ಯಾಡ್ ಗಾನ್ ಅವೇ, ಲೈಕ್ ದಿ ಸ್ಕಿನ್ ಹ್ಯಾಡ್ ಟೋನ್ ಆಫ್, ಬಟ್ ದೆನ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಸಿ ಲೈಕ್ ಯು ಕಾಂಟ್ ಹ್ಯಾವ್ ಸನ್ಶೈನ್ ವಿದೌಟ್ ಅ ಲಿಟಲ್ ರೇನ್. ಸೊ ಸೊ ದಟ್ ವಾಸ್ ಎಕ್ಸ್ಪೀರಿಯನ್ಸ್. ಸೊ ಐ ರಿಮೆಂಬರ್ ನಮಗೆ ಒಂದು ಕ್ಯಾಂಪ್ ಮತ್ತು ಇನ್ನೊಂದು ಕ್ಯಾಂಪ್ ಮಧ್ಯದಲ್ಲಿ ವಿ ಹ್ಯಾಡ್ 3 or 4 days ಆಫ್ ಹಾಲಿಡೇಸ್. ಸೊ ಐ ಯೂಸ್ ಟು ಕಮ್ ಬ್ಯಾಕ್ ಟು ಕಾಲೇಜ್ ಥೋಡೆ, ವಿ ಹ್ಯಾವ್ ಟು ಸ್ಟಡಿ ಎ ಬಿಟ್. ಸೊ ಅಲ್ಲಿ ಬಂದಾಗ ನನಗೆ ಸ್ಟಾರ್ಟಲ್ಲಿ ಐ ಸ್ಟಿಲ್ ರಿಮೆಂಬರ್ ಕ್ಯಾಲ್ಕುಲೇಟರ್ ಒತ್ತಲಿಕ್ಕೆ ಆಗ್ತಿರಲಿಲ್ಲ. ಸೊ ನನ್ ಹೀಗೆ ಹೀಗೆ ಅಷ್ಟು ಪೇನ್ ಇತ್ತು, ಅಂದರೆ ಸ್ಕಿನ್ ಇರಲಿಲ್ಲ ಅಷ್ಟಲ್ಲಿ. ಬಟ್ ದೆನ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ದೆನ್ ಹಾಂ, ನೌಸೇನಾ ಕ್ಯಾಂಪಲ್ಲಿ ಆಲ್ ಓವರ್ ಇಂಡಿಯಾ ದೇರ್ ಆರ್ 600 cadets. ಸೊ ವಿ ಹ್ಯಾವ್ ಕಾಂಪಿಟೀಷನ್ಸ್ ವೇರ್ ಆರ್ ನೇಮ್ಸ್ ಆರ್ ಪಿಕ್ಡ್ ಔಟ್ ಫ್ರಮ್ ದ ಲಾಟ್ಸ್. ಸೊ ನನ್ನ ಹೆಸರು 2 events ಪಿಕ್ ಔಟ್ ಆಗಿತ್ತು. ಒಂದು ರಿಗ್ಗಿಂಗ್ ಅಂತ, ಈಗ ಒಂದು ಸೇಲರ್ ಎಷ್ಟೆಲ್ಲ ನಾಟ್ಸ್ ಹಾಕ್ತಾನೆ, ಒಂದು ಹಗ್ಗ ಹೇಗೆ ಕಟ್ತಾನೆ, ಅದರದ್ದು ಒಂದು ಕಾಂಪಿಟೇಷನ್ ಇತ್ತು. ಆ್ಯಂಡ್ ಮೆಸೇಜ್ ಪಾಸಿಂಗ್ ಒಂದು ಶಿಪ್ಪಿಂದ ಇನ್ನೊಂದು ಶಿಪ್ಪಿಗೆ, ಅದಕ್ಕೆ ಸೆಮಾಫೋರ್ ಹಿಡಿದು ವಿತ್ ದ ಯೂಸ್ ಆಫ್ ಫ್ಲಾಗ್ಸ್. ಸೊ ಆ 2 events ಇತ್ತು, ನನಗೆ ಆ 2 ಮೆಡಲ್ ಬಂದಿತ್ತು. ಸೊ ಮೈ ನೇಮ್ ಬಂಪ್ಡ್ ಅಪ್ ಇನ್ ದ ಮೆರಿಟ್ ಲಿಸ್ಟ್. ಸೊ ಅಲ್ಲಿಗೆ ನೀವು ನೌಸೇನಿ ಕ್ಯಾಂಪ್ ಮುಗಿಸ್ತೀರಿ. ಸೊ ಇಟ್ ವಾಸ್ ಇಟ್ಸ್ ಅನ್ ಅಚೀವ್ಮೆಂಟ್, ನ್ಯಾಷನಲ್ ಅಚೀವ್ಮೆಂಟ್ ಆಗ್ತದೆ, ನಿಮ್ಮ ಕಾಲೇಜಲ್ಲಿ ಸನ್ಮಾನಗಳಾಗಿರಬಹುದು. ಓಕೆ, ವಿತ್ ದ್ಯಾಟ್ ಅಪಾರ್ಟ್ ಫ್ರಮ್ ಈ ಕ್ಯಾಂಪ್ ಅನ್ನು ಬಿಟ್ಟರೆ ನಿಮ್ಮ ಪಿಯುಸಿಯ ಪರ್ಟಿಕ್ಯುಲರ್ ಪಿಯುಸಿಯ ಒಂದು NCC ಜರ್ನಿ ಹೇಗಿತ್ತು, ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ನನ್ನ ಆ್ಯಕ್ಚುಲಿ NCC ಜರ್ನಿ ಕ್ಯಾಂಪ್ಸ್ ಅಲ್ಲಿ ಇದ್ದದ್ದು ಆಲ್ಮೋಸ್ಟ್ 4 or 5 months ಜಸ್ಟ್ ಇನ್ ಕ್ಯಾಂಪ್ಸ್. ನನ್ನ ಸೆಕೆಂಡ್ PUC ಅಟೆಂಡೆನ್ಸ್ 20% ಇದೆ. So remaining everything NCC and rest of the time music or something else cultural. So college alli adre by God's grace devara dayinda 85 bandide. So ಅದೇ ಅಲ್ಲಿ ಒಂದು ಪಾಸ್ ಆಯ್ತು. ನೆಕ್ಸ್ಟ್ ನೀವು MGM ಡಿಗ್ರಿಗೆ ಸೇರ್ತೀರಿ, MGM ಕಾಲೇಜ್ ಅಲ್ಲೇ ಸೇರ್ಕೊಳ್ತೀರಿ. ಸೊ ಆ ಟೈಮಲ್ಲಿ ಇನ್ನೊಂದು ಶಿಫ್ಟ್ ಆಗ್ತದೆ. ಸೊ ದೇರ್ಸ್ ಅ ಶಿಫ್ಟ್ ಅಲ್ವಾ, ನಾವು ಹೈಸ್ಕೂಲ್ ಇಂದ PUC ಗೆ, PUC ಇಂದ ಡಿಗ್ರಿಗೆ. ಸೊ ಈ ಶಿಫ್ಟ್ ನ ಬಗ್ಗೆ, ಈ NCC ಶಿಫ್ಟ್ ನ ಪರ್ಟಿಕ್ಯುಲರ್ NCC ಅನ್ನು. ಸೊ ಈಗ ಡಿಗ್ರಿಯಲ್ಲಿ ಇಟ್ ವಾಸ್ ಮೈ ಫಸ್ಟ್ ಇಯರ್ ಆಫ್ ಡಿಗ್ರಿ ಬಟ್ ಮೈ ಫೈನಲ್ ಇಯರ್ ಆಫ್ NCC. ಸೊ ಐ ವಾಸ್ ಅ ಸೀನಿಯರ್ ದೆನ್. ಸೊ ಸೀನಿಯರ್ ಫಸ್ಟ್ ಇಯರ್ ಅಲ್ಲಿ ಸೀನಿಯರ್ ಆಗೋದು, ಫಸ್ಟ್ ಇಯರ್ ಅಲ್ಲಿ ಸೀನಿಯರ್ ಆಗಿದ್ದೇನೆ. ಸೊ ಬೇರೆಯವರ ಫಸ್ಟ್ ಇಯರ್ ಡಿಗ್ರಿನವರು ಎಂಟ್ರಿ ಕೊಟ್ಟಾಗ ನಾನು ಆಲ್ರೆಡಿ ಸೀನಿಯರ್ ಇದ್ದೆ. ಅವರು ನನ್ನನ್ನು ನೋಡುದು, ಇವೆಂತ ಮರಿ ನಮ್ಮ ನಮ್ಮ ಬ್ಯಾಚ್ ಆದರೆ ಸಹ ಸೀನಿಯರ್ ಇದ್ದಾನೆ. ಬಟ್ ದೆನ್ ಈಗ ಡಿಗ್ರಿಗೆ ಬಂದ ಕೂಡಲೇ ಐ ವಾಂಟೆಡ್ ಟು ಡೂ ರಿಪಬ್ಲಿಕ್ ಡೇ ಕ್ಯಾಂಪ್ RDC. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಅದಕ್ಕಿಂತ ಒಂದು ಬೆಟರ್ ಕ್ಯಾಂಪ್ ಇದು ಒಂದು ಆಫರ್ ಬಂತು, OSD ಅಂತ, ಓವರ್ಸೀಸ್ ಡಿಪ್ಲಾಯ್ಮೆಂಟ್. ಸೊ ಇದು ಇಂಡಿಯನ್ ನೇವಿ ಒಟ್ಟಿಗೆ ಓನ್ಲಿ 10 people ಫ್ರಮ್ ಆಲ್ ಆಫ್ ಇಂಡಿಯಾ ಹ್ಯಾಡ್ ಗಾನ್ ಅಂಡ್ ಟು 3 different countries, ಮಲೇಷಿಯಾ, ಶ್ರೀಲಂಕಾ ಅಂಡ್ ಇಂಡೋನೇಷ್ಯಾ. ಓನ್ಲಿ 10 members ಇಡೀ ಆಲ್ ಓವರ್ ಇಂಡಿಯಾ. ಓನ್ಲಿ 10 members. ನೌಸೇನಿ ಕ್ಯಾಂಪ್ ಅಲ್ಲಿ 600 ಜನರಿದ್ರು, ಅದನ್ನ 600 ಅಲ್ಲಿ ಟಾಪ್ 10 ಸೆಲೆಕ್ಟ್ ಮಾಡ್ತಾರೆ. ಓಕೆ, ಎಸ್, ಓಕೆ. ಸೊ ಹಾಗೆ, ಸೊ ಡಿಗ್ರಿಗೆ ಬಂದ ಕೂಡಲೇ ಅದೊಂದು ದ ಸೆನ್ಸ್ ಆಫ್ ಪ್ರೈಡ್ ಬಿಕಮ್ಸ್ ರಿಯಲ್. ಅಂದರೆ ಯು ಕಾಂಟ್ ಕ್ಯಾಲ್ಕುಲೇಟ್ ಇಟ್. ಯಾ, ಸೊ PUC ತನಕ ಯು ಆರ್ ಅ ಕ್ಯಾಡೆಟ್, ಬಟ್ ಒನ್ಸ್ ಯು ಕಮ್ ಟು ಡಿಗ್ರಿ ಯು ಆರ್ ಸೀನಿಯರ್ ಕ್ಯಾಡೆಟ್. ಆಲ್ ದ ರೆಸ್ಪಾನ್ಸಿಬಿಲಿಟಿ ಫಾಲ್ಸ್ ಅನ್ ಯು. ಈಗ ನೀವು ಟ್ರೈನ್ ಮಾಡಬೇಕು ನಿಮ್ಮ ಜೀನಿಯರ್ಸ್ ಅನ್ನು, ಫಸ್ಟ್ ಇಯರ್ಸ್ ಅನ್ನು. ಅಂದರೆ ಯು ಹ್ಯಾವ್ ಟು ಸಿ, NCC ಇಸ್ ನಾಟ್ ಅ ಪನಿಷ್ಮೆಂಟ್. ಲೈಕ್ ತುಂಬ ಜನರಿಗೆ ಅದು ಅಭಿಪ್ರಾಯ ಉಂಟು, ಅಂದರೆ NCC ಕಷ್ಟ ಇರ್ಬೋದು, ಹೀಗೆ ಇರ್ತದೆ, ಹಾಗೆ ತುಂಬ ಕಷ್ಟ ಇರ್ತದೆ. ಬಟ್ ಇಟ್ಸ್ ಆಲ್ ಇನ್ ಅ ಮೆಂಟಾಲಿಟಿ. ಈಗ ಒಂದು ಒಳ್ಳೆ ಸೆನ್ಸಲ್ಲಿ ಅದನ್ನು ತಗೊಂಡ್ರೆ ಇಟ್ ವರ್ಕ್ಸ್ ಔಟ್. ಸೊ ನಿಮ್ಮ ಇದು ಇಂಟರ್ನ್ಯಾಷನಲ್ ಕ್ಯಾಂಪ್, ಅಲ್ಲಿ ಕ್ಯಾಂಪಿನ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ. ಓಕೆ, ಸೊ ನನಗೆ ಅದೇ ಸೇಮ್ ಟೈಮಲ್ಲಿ RDC ಇದು, ಇಟ್ಸ್ ಫ್ರಮ್ ರಿಪಬ್ಲಿಕ್ ಡೇ ಕ್ಯಾಂಪ್ ಇಸ್ ಫ್ರಮ್ ಸೆಪ್ಟೆಂಬರ್ ಅಪ್ರಿಲ್ ಜನವರಿ 26th. ಸೊ ನನಗೆ ಅಕ್ಟೋಬರಲ್ಲಿ ಇದಿತ್ತು. ಇಟ್ ವಾಸ್ ಅ 2-month ಲಾಂಗ್ ಕ್ಯಾಂಪ್, 60 days. ಸೊ ದ OSD ಇಟ್ ವೆಂಟ್ ಅರೌಂಡ್. ವಿ ಸ್ಟಾರ್ಟೆಡ್ ಫ್ರಮ್ ನಮಗೆ ಮ್ಯಾಂಗ್ಳೂರಿಂದ ಚೆನ್ನೈ ತನಕ ಫ್ಲೈಟ್ ಇತ್ತು. ದೆನ್ ಫ್ರಮ್ ಚೆನ್ನೈ ವಿ ಹ್ಯಾಡ್ ಫ್ಲೈಟ್ ಇಲ್ ಅಂಡಮಾನ್ ಆ್ಯಂಡ್ ನಿಕೋಬಾರ್. ಸೊ ಆರ್ ಶಿಪ್ INS ತೀರ್, ಇಂಡಿಯನ್ ನೇವಲ್ ಶಿಪ್ ತೀರ್, ಅದು ಕೆಡೆಟ್ ಟ್ರೈನಿಂಗ್ ಶಿಪ್, ಅಂದರೆ ಆ್ಯಕ್ಚುಯಲ್ ನೇವಲ್ ಆಫೀಸರ್ಸ್ ಅದರಲ್ಲಿ ಟ್ರೈನ್ ಮಾಡೋದು. ಸೊ ನಾವು ಅವರೊಟ್ಟಿಗೆ ವಿ ವೆಂಟ್ ಫ್ರಮ್ ಅಂಡಮಾನ್. ನಾವು ಇಂಡೋನೇಷ್ಯನ್ ನೇವಿಯೊಟ್ಟಿಗೆ ಟ್ರೈನಿಂಗ್ ಮಾಡಿ, ಸಿಂಗಪೂರಿಯನ್ ನೇವಿಯೊಟ್ಟಿಗೆ ಟ್ರೈನಿಂಗ್, ಈಗ ಸಿಂಬೆಕ್ಸ್ ಅಂತ ಒಂದು ಎಕ್ಸಸೈಸ್ ಉಂಟು. ಸೊ ನೇವಲ್ ಎಕ್ಸಸೈಸಸ್ ಮಾಡಿ ವಿ ರೀಚ್ಡ್ ಇಂಡೋನೇಷ್ಯನ್ ಅಬೌಟ್ ಐ ಥಿಂಕ್ ಪ್ರಾಬಬ್ಲಿ 7 or 8 days ಆಫ್ಟರ್ ದ ಟ್ರೈನಿಂಗ್. ಸೊ ನಮಗೆ ಪ್ರತಿ ಪೋರ್ಟಲ್ಲಿ ಶಿಪ್ನವರೇ ಒಂದು
ಅಂದ್ರೆ ಖರ್ಚಿಗೆ ಒಂದು ಸ್ವಲ್ಪ ಕೊಡ್ತಾರೆ. ಇಟ್ ಈಸ್ ಲೈಕ್ ಟಿ ಎ ಡಿ ಎ, ಅದು ಇಟ್ಸ್ $60. ಸೊ ನಾವಲ್ಲಿ ಹೋಗಿ ಅದಕ್ಕೆ ಕನ್ವರ್ಟ್ ಮಾಡಿ 4 days ಆಫ್ ಲಿಬರ್ಟಿ ಇರ್ತದೆ. ಲಿಬರ್ಟಿ ಅಂದ್ರೆ ಆ ದೇಶದಲ್ಲಿ ಎಲ್ಲಿ ಸದ್ದಿರ್ಬೋದು ಅಂತ. 4 days ಯಾವ ಕಂಟ್ರಿಗೆ ಹೋದ್ರು? ಯಾವ ಕಂಟ್ರಿಗೆ ಹೋದ್ರು? ಸೊ ಇಂಡೋನೇಷ್ಯಾದಲ್ಲಿ 4 days, ಮಲೇಷ್ಯಾ. ಸೊ ಇಂಡೋನೇಷ್ಯಾದಲ್ಲಿ ವಿ ವೆಂಟ್ ಡಿಫ್ರೆಂಟ್ ಪ್ಲೇಸಸ್, ವಿ ಎಂಜಾಯ್ ದ ಫುಡ್, ವಾಸ್ ಗ್ರೇಟ್. ಆ್ಯಂಡ್ ಯಾ, ಸೊ ದಟ್ಸ್ ಇಟ್. ಆ್ಯಂಡ್ ದೆನ್ ನಮಗೆ ಅಲ್ಲಿ ಡೈಲಿ ಮಾರ್ನಿಂಗ್ ಪಿ ಟಿ, ಎವ್ರಿಥಿಂಗ್. ದ ಫುಡ್ ವಾಸ್ ಅಮೇಝಿಂಗ್, ಲೈಕ್ ಇನ್ ದ ಶೇಪ್. ಸೊ ಅಲ್ಲಿ ಆ್ಯಂಡ್ ಅಲ್ಲಿ ಒಂದು ಡಿಫ್ರೆನ್ಸ್ ಕಾಣ್ತದೆ, ಫ್ರಾಮ್ ಹೈಸ್ಕೂಲ್ ಎನ್ ಸಿ ಸಿ ಟು ಡಿಗ್ರಿ ಎನ್ ಸಿ ಸಿ to being with actual officers. there's a huge difference in all three phases. There's actual difference, and it brings out in you andre idu serlebek anta serlebek and yeah. Then from Indonesia we went to Malaysia. The trip to Malaysia took around 11 or 12 days because tumba training agitu aa time alli. And so nimdu Indonesia idada nantara punna training irtade ಅಂದ್ರೆ ನೀರಲ್ಲಿ. ಓಕೆ, ಅಂದ್ರೆ ಒಂದ್ ಶಿಪ್ ಇಂದ ಇನ್ನೊಂದ್ ಶಿಪ್ ಗೆ ಟ್ರೈನಿಂಗ್. ಈಗ ಇನ್ ಕೇಸಸ್ ಆಫ್ ಒನ್ ಶಿಪ್ ಇಸ್ ಸಿಂಕಿಂಗ್, ಹೌ ಡು ಯು ಟ್ರಾನ್ಸ್ಫರ್ ಮ್ಯಾನ್ ಅಂಡ್ ಮೆಟೀರಿಯಲ್ ಟು ಇನ್ನೊಂದ್ ಶಿಪ್. ಆ್ಯಂಡ್ ಅದಾದ ಮೇಲೆ ಮಲೇಷ್ಯಾದಲ್ಲಿ ಸಹ ಸೇಮ್ 4 days. ದೆನ್ ಅಟ್ ಲಾಸ್ಟ್ ವಿ ಕೇಮ್ ಡೌನ್ ಟು ಶ್ರೀಲಂಕಾ. ಔಟ್ ಆಫ್ ದ 3 places, ಶ್ರೀಲಂಕಾ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್. ಲೈಕ್ ಇಫ್ ಯು ಎವರ್ ಹ್ಯಾವ್ ಅ ಚಾನ್ಸ್, ಪ್ಲೀಸ್ ಡು ವಿಸಿಟ್ ಶ್ರೀಲಂಕಾ. ಆ್ಯಂಡ್ ಅದೇ ಸೇಮ್ $60 ಈಚ್ ಎವ್ರಿ ಪೋರ್ಟ್. ಆ್ಯಂಡ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ವಿ ಕೇಮ್ ಬ್ಯಾಕ್ ಟು ಕೊಚ್ಚಿ, ಕೊಚ್ಚಿಯಿಂದ ಟ್ರೈನ್ ತಗೊಂಡು ಬ್ಯಾಕ್ ಟು ಉಡುಪಿ. ಸೊ ಈಗ ನಾನು ನಿಮ್ಮ ಹತ್ರ ಕೇಳುವಂಥ ಕ್ವಶನ್, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ನಂಗೆ ಅನಿಸ್ತು. ಸೊ ಫ್ರಮ್ ಹೈಸ್ಕೂಲಲ್ಲಿ ಎನ್ ಸಿ ಸಿ ಅಲ್ಲಿ ಇದ್ರಿ, ಪಿ ಯು ಸಿ ಅಲ್ಲಿ ಎನ್ ಸಿ ಸಿ ಅಲ್ಲಿ ಇದ್ರಿ, ಆ್ಯಂಡ್ ಡಿಗ್ರಿಯಲ್ಲಿ ಇದ್ರಿ, ಆ್ಯಂಡ್ ಯು ಹ್ಯಾವ್ ಆಲ್ರೆಡಿ ಡನ್ ಯುವರ್ ಇಂಟರ್ನ್ಯಾಷನಲ್ ಕ್ಯಾಂಪ್. ಸೊ ಒಟ್ಟು ನಿಮಗೆ ಎನ್ ಸಿ ಸಿ ಅಲ್ಲಿ ಏನು ಕಲ್ತ್ರಿ ಅಂತ ಈ ಮೂಮೆಂಟಿಗೆ ನಾನು ಕೇಳಿದರೆ, ಸೊ ಹೌ ಡು ಯು ಸಮ್ ಅಪ್? NCC has made me the person I am. Because the kid you andre aa huduga that you would have seen before NCC and the person I am after NCC, there are two different things. Because while being brought up andre hagu family background military itto, there was discipline, but there's a fine line of men and a gentleman. Yeah, everyone can be a man, but yes, you can't be a gentleman. So hage, so that's what NCC has given me. NCC has given me something to my name. Nange iga inobanige introduce madisbekidre, I can tell him that I'm a cadet. Yeah, I can tell him that I'm proud of the things I've done for my country. It need not be something great, but I have done something for my country. There is a certificate, there is a name to me and my country. So that's it. ಓಕೆ ಅಡಾಲ್ಫ್, ನಿಮ್ಮ ಹತ್ರ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಒಂದು ಪುಟ್ಟದಾಗಿರೋ ಬ್ರೇಕ್ ತಗೊಳ್ವಾ. ಬ್ರೇಕಿನ ನಂತರ ನಾವು ಡಿಸ್ಕಷನ್ ಅನ್ನು ಮುಂದುವರಿಸೋಣ. ಸೊ ನಮ್ಮ ಜೊತೆಗಿದ್ದಾರೆ ಅಡಾಲ್ಫ್ ಅವರು. ಅಡಾಲ್ಫ್ ಅವರ ಅಚೀವ್ಮೆಂಟ್ಸ್ಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ಅಫ್ಕೋರ್ಸ್ ಎಲ್ರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗಬಲ್ಲಂಥ ಅಚೀವ್ಮೆಂಟ್ಸ್ಗಳು, ಯಾಕಂದ್ರೆ ಇವತ್ತು ನಮ್ಮ ನಡುವೆ ಎಷ್ಟೋ ಎನ್ ಸಿ ಸಿ ಕೆಡೆಟ್ಸ್ಗಳಿರ್ತಾರೆ. ಎನ್ ಸಿ ಸಿ ಕೆಡೆಟ್ಸ್ಗಳಿಗೆ ಅವರ ಕ್ಯಾಂಪ್ಗಳಲ್ಲಿ ಸಾಧನೆ ಮಾಡಬೇಕು ಅಂತ ಆಸೆ ಇರ್ತದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಅಡಾಲ್ಫ್ನವ್ರು ಖಂಡಿತವಾಗಿಯೂ ಕೂಡ ಒಂದು ಇನ್ಸ್ಪಿರೇಷನ್ ಆಗಬಲ್ಲರು ಅಂತ ಹೇಳ್ತಾರೆ. ಅಡಾಲ್ಫ್ ಒಟ್ಟಿಗೆ ಮಾತುಕತೆ ಮುಂದುವರ್ಸೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಹೊಂಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಜೊತೆಗಿದ್ದಾರೆ ಅಡಾಲ್ಫ್ ಅವರು. ಅಡಾಲ್ಫ್ ಅವರ ಬಗ್ಗೆ ಸಾಕಷ್ಟು ವಿಚಾರಗಳಲ್ಲಿ ಮುಂದೆ ಹಿಂದೆ ತಿಳ್ಕೊಂಡಿದ್ದೀವಿ. ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಅವರು ಅದ್ಭುತವಾಗಿ ಆನ್ಸರ್ ಕೊಡುವ ಮೂಲಕ ತಮ್ಮ ಸಾಧನೆಗಳ ಹೆಜ್ಜೆ ಗುರುತುಗಳನ್ನು ನಮ್ಮ ಮುಂದೆ ಇಡ್ತಾ ಬಂದರು. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಿದೆ ಅಡಾಲ್ಫ್ ಅವ್ರ ಹತ್ರ. ಅಡಾಲ್ಫ್ ಅವ್ರ ಹತ್ರ ಮಾತುಕತೆ ಮುಂದುವರ್ಸೋಣ. ಸೊ ಅಡಾಲ್ಫ್ ಅವರೇ, ನಿಮಗೆ ಕೇಳುವಂಥ ನಾನು ಕ್ವಶನ್ಸ್, ಎರಡು ಮೆಡಲ್ಸ್ಗಳು ಕಾಣ್ತದೆ. ಸೊ ಯಾವುದರ ಮೆಡಲ್ಸ್ಗಳು? ಇದು ಆ್ಯಕ್ಚುಲಿ ನಾವು ಹೇಳಿದ್ದೆ ಅಲ್ಲ, ನೌಸೈನಿಕ್ ಕ್ಯಾಂಪಲ್ಲಿ ನನಗೆ ಆ್ಯಕ್ಚುಲಿ ವಿ ಆರ್ ಪಿಕ್ಡ್ ಡ್ಯೂ ಟು ಆರ್ ಅಂದರೆ ಒಂದು 4-5 ಈವೆಂಟ್ ಇರ್ತದೆ, ಅದರಲ್ಲಿ ನಮ್ಮ ಹೆಸರು ಪಿಕ್ ಮಾಡ್ತಾರೆ, ಯಾವುದರಲ್ಲಿ ಬರ್ತದೆ ಅದರದ್ದು ಕಾಂಪಿಟೇಷನ್. ಸೊ ನನ್ನ ಸ್ಟ್ರೆಂತ್ ನನಗೆ ಸಿಗಲಿಲ್ಲ. ಸೊ ಮೈ ಸ್ಟ್ರೆಂತ್ ವಾಸ್ ಫೈರಿಂಗ್ ಆ್ಯಂಡ್ ದ ರಿಟನ್ ಎಕ್ಸಾಮಿನೇಷನ್. ಸೊ ಇದೆರಡು, ಒನ್ ವಾಸ್ ಫಾರ್ ದ ಬ್ರಾನ್ಸ್, ಒನ್ ವಾಸ್ ಫಾರ್ ಸೆಮಫೋರ್. ಅಂದರೆ ಒಂದು ಶಿಪ್ಪಿಂದ ಇನ್ನೊಂದು ಶಿಪ್ಪಿಗೆ ನೀವು ಹೇಗೆ ಮೆಸೇಜ್ ಪಾಸ್ ಮಾಡ್ತೀರಿ, ದೇರ್ಸ್ ಅ ಆ್ಯಂಗಲ್ ಅಂಡ್ ಸ್ಟಫ್. ಅಂದರೆ ಎರಡು ಫ್ಲಾಗ್ ಇರ್ತದೆ, ಆ್ಯಂಡ್ ಅಂದರೆ ಇಫ್ ಯು ಲೂಸ್ ಆಲ್ ಮೀನ್ಸ್ ಆಫ್ ಕಮ್ಯುನಿಕೇಷನ್, ಆಗಿ ರೇಡಿಯೋ ಹೋಯಿತು, ನಮಗೆ ಮಾತಾಡ್ಲಿಕ್ಕಾಗಲಿಲ್ಲ ಬೇರೆ ಶಿಪ್ ಒಟ್ಟಿಗೆ. ಸೊ ಒನ್ ಶಿಪ್ಪಿಂದ ಇನ್ನೊಂದು ಶಿಪ್ಪಿಂದ ಇನ್ನೊಂದು ಶಿಪ್ಪಿಗೆ ಹೌ ಡ್ಯೂ ಟ್ರಾನ್ಸ್ಫರ್ ಮೆಸೇಜಸ್, ಅದರದ್ದು ಕಾಂಪಿಟೇಷನ್ ಇತ್ತು. ಆ್ಯಂಡ್ ಅನದರ್ ಒನ್ ವಾಸ್, ಇನ್ನೊಂದಿದ್ದು ಅಂದರೆ ರಿಗ್ಗಿಂಗ್ ಅಂತ. ರಿಗ್ಗಿಂಗ್ ವಾಸ್ ಅ ಸೇಲರ್ ಹೇಗೆ ನಾಟ್ಸ್ ಮಾಡ್ತಾನೆ, ಯಾವ ಥರದ್ದು ನಾಟ್ಸ್ ಮಾಡ್ತಾನೆ, ಅದು ಎಲ್ಲಿ ಯೂಸ್ ಆಗ್ತದೆ,
ಹೌ ಕ್ಯಾನ್ ಇಟ್ ಬಿ ಅಪ್ಲೈಡ್ ಟು ಇನ್ ಪ್ರಾಕ್ಟಿಕಲ್ ಲೈಫ್. ಸೊ ಅದ್ರ ಓಕೆ, ಸೊ ನಿಮ್ಮದ್ರ ಇನ್ನೊಂದು ಕ್ವಶನ್ ಕೇಳಬೇಕಂತಿರುವಂತದ್ದು, ಸೊ ಥ್ರೂ ಔಟ್ ಯುವರ್ ಲೈಫ್ ಯು ಹ್ಯಾವ್ ಸೀನ್ ಎನ್ ಸಿ ಸಿ ಲೈಕ್ ಫ್ರಮ್ ಯುವರ್ ಹೈ ಸ್ಕೂಲ್ ಟಿಲ್ ನೌ ಯು ಆರ್ ಪಾರ್ಟ್ ಆಫ್ ಎನ್ ಸಿ ಸಿ. ಸೊ ಈಗ ನಿಮ್ಗೆ ಎನ್ ಸಿ ಸಿಯಲ್ಲಿ ಏನಾದರೂ ಒಂದು ಚೇಂಜ್ ಆಗಬೇಕು, ಇಂಡಿಯನ್ ಎನ್ ಸಿ ಸಿಯಲ್ಲಿ ಏನಾದರೂ ಒಂದು ಚೇಂಜ್ ಆಗಬೇಕು ಅಂತ ಅನಿಸಿದ್ರೆ ಏನು ಚೇಂಜ್ ಆಗಬೇಕು ಅಂತ ಹೇಳ್ತೀರಿ? ಬೇಸಿಕ್ಲಿ ಇಟ್ಸ್ ಜಸ್ಟ್ ಅಂದರೆ ಆ ಮೆಂಟಾಲಿಟಿ. ಸ್ಟಾರ್ಟಿಂಗಲ್ಲಿ ಸ್ಟೂಡೆಂಟ್ಸ್ ಎನ್ ಸಿ ಸಿ ಜಾಯಿನ್ ಮಾಡ್ತಾರೆ ಬಿಕಾಸ್ they want to pursue something else. Andre C certificate idre nange idakke help aagthide. There's a quota. There's a quota. Ha andre NCC quota untu idrinda idakke hoglike help aagthide. Adre yar ellar NCC ana alle bitu hogtare. There is no sense of pride. Andre iga even if you ask someone who's not been attending andre camps ela attend martilla ya parades ge bartilla, if you ask him avaru heltare andre nange anta nange ond certificate sikkidre aitu nange illi hogbeka anta. So that's the mentality we have to change. Because you're not doing this for yourself. NCC is the last line of defense. If ella entadru illadidre NCC is the last line of defense. So you have to take it seriously, and it's up to the seniors. Andre iga seniors saridre they can take it to the juniors, and that's ಓಕೆ. ಸೊ ನೀವು ಮಿಲಿಟರಿ ಅವರೊಟ್ಟಿಗೂ ಕೂಡ ಕ್ಲೋಸ್, ಆರ್ಮ್ ಫೋರ್ಸಸ್ ಒಟ್ಟಿಗೆ ಕ್ಲೋಸ್ ಮೂವ್ಮೆಂಟ್ ಇರೋದ್ರಿಂದ ನಾನು ನಿಮ್ಮ ಹತ್ರ ಈ ಪ್ರಶ್ನೆ ಕೇಳ್ತೇನೆ. ಟುಡೇ ಇಟ್ಸ್ ಅ ಹಾಟ್ ಟಾಪಿಕ್, ಸೊ ವಾಟ್ಸ್ ಯುವರ್ ಡೆಫಿನೇಷನ್ ಆಫ್ ಪೇಟ್ರಿಯಾಟಿಸಮ್? ಮೈ ಡೆಫಿನೇಷನ್ ಆಫ್ ಪೇಟ್ರಿಯಾಟಿಸಮ್, ಓಕೆ, ಈಗ ಇಫ್ ಯು ಆಸ್ಕ್ ಸಮ್ವನ್ ರೈಟ್ ನೌ, ಹಾಟ್ ಟಾಪಿಕ್ ಹೇಳಿದಿರಲ್ಲ, ಸೊ ಈಗ ಒಬ್ಬರ ಹತ್ರ ಕೇಳಿದರೆ ನೀ ದೇಶಕ್ಕೋಸ್ಕರ ಎಂತ ಮಾಡ್ತೀಯ ಅಂತ, ಅವ್ರು ಹೇಳ್ತಾರೆ ಐ ವಿಲ್ ಡೈ ಫಾರ್ ಮೈ ಕಂಟ್ರಿ, ನಾನು ದೇಶಕ್ಕೋಸ್ಕರ ಜೀವ ಕೊಡಲಿಕ್ಕೆ ರೆಡಿ ಇದ್ದೇನೆ. ಜೀವ ಯಾಕೆ ಕೊಡುವುದು? Yeah, you can live for your country, you can do something for your country, it does not mean you have to take a bullet for your country. You can stay, you can kill the other person if you want, but that's not patriotism. And janarige patriotism nena barudu erade dina, on 26 janige on 15th august ge aa dina nimge ella kade ella flags takoltare, car mele haaktare, ella haaktare, but the next day aa flag elli untu? It's either in their homes or on the road. So that's not patriotism. Patriotism is not something that is taught. It has to come from within. Andre olaginda barbeku. And yeah, basically aste andre you cannot define patriotism. It has to come from within you. And tuma janarige iga kelvaga ni deshagoskara enta maadidi avaru heltare andre naan enta maadudu, I can't do anything. It's andre naan illi iddene iga dodda poster irthide antra maadudu. ಈ ಒಂದು ರ್ಯಾಪರ್ ಅನ್ನು ಎತ್ತಿ ಡಸ್ಟ್ಬಿನ್ಗೆ ಹಾಕುದು, ಇಟ್ಸ್ ಯೋರ್ ಕಂಟ್ರಿ, ಇಟ್ಸ್ ಯೋರ್ ಪ್ಲೇಸ್, ಯು ಇಟ್ಸ್ ಯೋರ್ ಡ್ಯೂಟಿ ಟು ಕೀಪ್ ಇಟ್ ಕ್ಲೀನ್ ಅಂಡ್ ಎವ್ರಿಥಿಂಗ್, ಇಟ್ ಕಮ್ಸ್ ಆಸ್ ಅ ಪ್ಯಾಕೇಜ್. ಯು ಕಾಂಟ್ ಸೇ ದಟ್ ನಾನು ಇದು ಮಾಡ್ತೇನೆ ದೇಶಕ್ಕೋಸ್ಕರ ಇದು ಮಾಡುದಿಲ್ಲ. ಇಫ್ ಯು ಆರ್ ಡೂಯಿಂಗ್ ದಿಸ್ ಯು ಹ್ಯಾವ್ ಟು ಡೂ ದಿಸ್ ಟೂ. ಎಸ್, ಸೊ ನಿಮ್ಮ ಎನ್ ಸಿ ಸಿ ಲೈಫಿಗೆ ಬಂದ್ರೆ, ಸೊ ಮೋಸ್ಟ್ ಅನ್ಫಾರ್ಗೆಟೇಬಲ್ ಮೆಮೊರಿ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಇಟ್ ವಿಲ್ ಬಿ ಪ್ರಾಬಬ್ಲಿ ನೌಸೇನಿ ಕ್ಯಾಂಪ್ ಅಲ್ಲಿ, ಅಂದ್ರೆ ನಾವು ಆ ಬೋಟ್ ರೋಯಿಂಗ್ ಕಾಂಪಿಟೇಷನ್ ಬಗ್ಗೆ ಹೇಳಿದ್ದಲ್ಲ, ಸೊ ವಿ ವನ್ ದ ಕಾಂಪಿಟೇಷನ್. ಸೊ ಇಟ್ ವಾಸ್ ಬಿಟ್ವೀನ್ ಉಡುಪಿ, ಬ್ಯಾಂಗ್ಳೂರ್, ಮ್ಯಾಂಗ್ಳೂರ್, ಕಾರ್ವಾರ್ ಆ್ಯಂಡ್ ಗೋವಾ, ಮೈಸೂರು ಆಲ್ಸೋ. ಸೊ ಆ ಕಾಂಪಿಟೇಷನಲ್ಲಿ, ಸೊ ಬೋಟ್ ರೋಯಿಂಗ್ ಅಂದರೆ ಇಟ್ಸ್ ಅ ಪಾರ್ಟ್ ಆಫ್ ನೇವಿ, ಸೊ ಬಿಕಾಸ್ ಬೇರೆ ಎಲ್ಲ ಕಾಂಪಿಟೇಷನ್ಸ್ ಪೀಪಲ್ ಟೇಕ್ ಇಟ್ ಲೈಟ್ಲಿ, ಬಟ್ ಬೋಟ್ ರೋಯಿಂಗ್ ಇಸ್ ಸಮಥಿಂಗ್ ದಟ್ ದ ಯು ಕಾಂಟ್ ಮ್ಯಾಚ್ ಅಪ್ ಟು ದ ಎಕ್ಸೈಟ್ಮೆಂಟ್ ಆಫ್ ಇಟ್. ಸೊ ನಾವು ಯಾವಾಗ ರೇಸನ್ನು ವಿನ್ ಆಗಿದ್ದೇವೆ, ಸೊ ದಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ದೇರ್ ವೇರ್ ಪೀಪಲ್ ಫ್ರಮ್ ಮೈಸೂರು ಸಪೋರ್ಟಿಂಗ್ ಉಡುಪಿ ಬಿಕಾಸ್ ದೇ ಹ್ಯಾಡ್ ಲಾಸ್ಟ್ ಇನ್ ದ ಫಸ್ಟ್ ರೌಂಡ್, ಆ್ಯಂಡ್ ವಿ ಐ ರಿಮೆಂಬರ್ ಲೈಕ್ ವೆನ್ ವಿ ವನ್ ಆ್ಯಂಡ್ ನಾವು ಯಾವಾಗ ಹಿಂದೆ ಬಂದೇವೆ ದಡ ಕಿಶೋರಿಗೆ ಬಂದೇವೆ, ದೇ ಪಿಕ್ಡ್ ಅಸ್ ಅಪ್ ಆ್ಯಕ್ಚುಲಿ, ದೇ ವರ್ ಸೋ ಹ್ಯಾಪಿ ದಟ್ ವಿ ವನ್. And that's a different experience altogether. So ನೀವು ಆವಾಗ ಮಾತಾಡ್ತಾ ಒಂದು ವಿಚಾರ ಹೇಳಿದ್ರಿ, ಸೊ ಆ ಬಗ್ಗೆ ನಂದು ಪ್ರಶ್ನೆಯೂ ಕೂಡ ಇತ್ತು. ಎನ್ ಸಿ ಸಿ ಹೇಳಿದ ಕೂಡಲೇ ಅಲ್ಲಿ ಒಂದು ಪನಿಷ್ಮೆಂಟ್, ಸೊ ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಅಂತ ಹೇಳ್ತೇವೆ. ಇವನ್ ನಾವು ದೂರದಲ್ಲಿ ನೋಡುವಾಗ ಎನ್ ಸಿ ಸಿ ಅಂದ್ರೆ ಇನ್ನು ಮಾರ್ಕ್ ಖಾಲಿ ಪನಿಷ್ಮೆಂಟ್ ಕೊಡ್ತಿರ್ತಾರೆ ಅಂತ ಅಂದ್ಕೊಡ್ತಾರೆ. ಸೊ ಈ ಬಗ್ಗೆ ಏನ್ ಹೇಳ್ತೀರಿ ನೀವು, ಪನಿಷ್ಮೆಂಟ್ ಆ್ಯಂಡ್ ಎನ್ ಸಿ ಸಿ ಏನ್ ಹೇಳ್ತೀರಿ? ಸೊ ಪನಿಷ್ಮೆಂಟ್ ಅಂದ್ರೆ ಕಷ್ಟ ಕೊಡ್ಲಿಕ್ಕಲ್ಲ, ಸೇ ಇಟ್ಸ್ ದಿಸ್ ಅ ಸೇಯಿಂಗ್ ದಟ್ if you cannot obey you cannot command. ಈಗ ನಿಮಗೆ ಕೇಳಲಿಕ್ಕೆ ಬರದಿದ್ರೆ ನೀವು ಹೇಗೆ ಇನ್ನೊಬ್ಬನಿಗೆ ಹೇಳ್ತೀರಿ? ಸೊ ಪನಿಷ್ಮೆಂಟ್ ಇಸ್ ಜಸ್ಟ್ ಅ ವೇ ಆಫ್ ಸೇಯಿಂಗ್, ಅಂದರೆ ಎಂಥದೇ ಕಷ್ಟ ಆಗಲಿ ಯು ಹ್ಯಾವ್ ಟು ಟೇಕ್ ಇಟ್ ವಿತ್ ಅ ಸ್ಮೈಲ್ ಆನ್ ಯರ್ ಫೇಸ್, ಒಬೇ ಯುವರ್ ಆರ್ಡರ್ಸ್ ವಿತ್ ಅ ಸ್ಮೈಲ್ ಆನ್ ಯರ್ ಫೇಸ್. ಆ್ಯಂಡ್ ಪನಿಷ್ಮೆಂಟ್ ಇಸ್ ವಾಟ್ ಫಿಸಿಕಲ್, ಪುಷ್ಅಪ್ಸ್ ಇರ್ಬೋದು, ಸಿಟ್ಅಪ್ಸ್ ಇರ್ಬೋದು, ನಿಮ್ಮನ್ನು ಗಟ್ಟಿಗೆ ಮಾಡುದು, ದೇರ್ ಇಸ್ ನಥಿಂಗ್ ರಾಂಗ್ ವಿತ್ ದಟ್, ಇಟ್ಸ್ ಲೈಕ್ ಎಕ್ಸಸೈಸ್. ಆ್ಯಂಡ್ ಸಿ
ಈಗ ನೀವು ಎನ್ ಸಿ ಸಿ ಸೇರುವುದಾದ್ರೆ ಅದು ನಿಮ್ಮ ಮಂಡೆಯಲ್ಲಿ ಆಲ್ರೆಡಿ ಇರ್ತದೆ, ಅಂದ್ರೆ ದೇರ್ ಇಸ್ ಅ ಲೆವೆಲ್ ಆಫ್ ಎಕ್ಸಸೈಸ್ ನೀವು ಮಾಡಲೇಬೇಕಂತ. ಸೊ ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ದಟ್ ಆ್ಯಂಡ್ ಇಟ್ ಬ್ರಿಂಗ್ಸ್ ಒನ್ನೆಸ್. ಸಿ ಒಂದು ಗ್ರೂಪ್ ಅಲ್ಲಿ, ಒಂದು ಪ್ಲಟೂನ್ ಅಲ್ಲಿ ಒಬ್ಬ ತಪ್ಪು ಮಾಡಿದ್ರೆ ಎಲ್ಲರಿಗೆ ಪನಿಶ್ಮೆಂಟ್ ಇರ್ತದೆ. ಇಟ್ಸ್ ನಾಟ್ ಲೈಕ್ ಅವನಿಗೆ ಸಪ್ರೇಟ್ ಇವರಿಗೆ ಸಪ್ರೇಟ್ ಅಂತ. ಟೀಮ್ ಸ್ಪಿರಿಟ್, ಇಟ್ಸ್ ಎ ಟೀಮ್ ಸ್ಪಿರಿಟ್ ಆ್ಯಂಡ್ ಇಟ್ ಟೀಚಸ್ ಯು ಅಂದರೆ ಯಾರನ್ನು ಸಹ ಹಿಂದೆ ಬಿಡಲಿಕ್ಕಿಲ್ಲ. ಇಫ್ ಸಮನ್ ಇಸ್ ಸ್ಲೋಸ್, ಇಫ್ ಸಮನ್ ಡಸ್ ನಾಟ್ ಪಿಕ್ ಅಪ್, ಇಸ್ ಡಸ್ ನಾಟ್ ಗ್ರಾಸ್ಪ್ ಆಸ್ ಫಾಸ್ಟ್ ಆಸ್ ಅದರ್ಸ್, ನೋಬಡಿ ಕ್ಯಾನ್ ಲೀವ್ ಯು ಬಿಹೈಂಡ್. ಯು ಆರ್ ಒನ್. ಈಗ ಒಂದು ಯೂನಿಫಾರ್ಮ್ ಹಾಕಿದ ಮೇಲೆ, ಒಂದು ಪ್ಲಟೂನಿಗೆ ಸೇರಿದ ಮೇಲೆ ಯು ಆರ್ ಒನ್. ಸೊ ಪನಿಶ್ಮೆಂಟ್ ಇಸ್ ಅ ಗುಡ್ ಥಿಂಗ್, ದ ಗುಡ್ ಥಿಂಗ್. ಸೊ ಇವತ್ತು ನೀವು ನಿಮ್ಮ ಜೂನಿಯರ್ಸ್ ಕಲಿಸ್ತೀರಿ, ಸೊ ಕಲಿಸುವಾಗ ವಾಟ್ ಡ್ಯೂ ಎಕ್ಸ್ಪೆಕ್ಟ್ ಫ್ರಮ್ ದಮ್, ನಿಮ್ಮ ಜೂನಿಯರ್ಸ್? ರೈಟ್ ನೋ ಮೋರ್ ದೆನ್ ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ದೆಮ್ ಇನ್ ಎನ್ ಸಿ ಸಿ, ಐ ಎಕ್ಸ್ಪೆಕ್ಟ್ ದೆಮ್ ಆಸ್ ಅ ಪರ್ಸನ್. ಅಂದರೆ ಈಗದ ಯೂತ್ ನಾನು ನೋಡಿದ ಪ್ರಕಾರ, ನನ್ನ ಜೂನಿಯರ್ಸ್, ದೇ ಡೋಂಟ್ ಹ್ಯಾವ್ ಎನಿ ಸೆಲ್ಫ್ ಕಾನ್ಫಿಡೆನ್ಸ್. ಈಗ ಇನ್ನೊಬ್ಬರ ಹತ್ರ ಮಾತಾಡಬೇಕಿದ್ರೆ ಸಹ ಅವರ ಇನ್ನೊಬ್ಬರಿಗೆ ನೀ ಮಾತಾಡಿ ಮಾರೆ, ನೀವು ಮಾತಾಡಿ, ಚಿಂತೆ ಇಲ್ಲ, ನಾನು ಹಿಂದೆ ಇರ್ತೇನೆ. ದಟ್ಸ್ ನಾಟ್ ದ ವೇ ಇಟ್ ಇಸ್. ಈಗ ಇಫ್ ನಿಮಗೆ ಎಂಥದ್ದು ಬೇಕಿದ್ರೆ ಯು ಹ್ಯಾವ್ ಟು ಗೋ ಆ್ಯಂಡ್ ಟೇಕ್ ಇಟ್. ಡೆಫಿನೆಟ್ಲಿ ಬೇರೆ ಯಾರು ಸಹ ಬಂದು ನಿಮಗೆ ಕೊಡೋದಿಲ್ಲ. ಯಾ ಆ್ಯಂಡ್ ಕಾನ್ಫಿಡೆನ್ಸ್ ಇಸ್ ಸಮಥಿಂಗ್ ದ್ಯಾಟ್ ಯು ಡೆವಲಪ್. ಇಟ್ಸ್ ನಾಟ್ ಲೈಕ್ ನೀವು ಸಣ್ಣದಿಂದ ಸಹ ಕಾನ್ಫಿಡೆಂಟ್ ಇದ್ದಿ, ಬಿಕಾಸ್ ಯು ಮೀಟ್ ಪೀಪಲ್, ಯು ಟಾಕ್ ವಿತ್ ಪೀಪಲ್. ಆ್ಯಂಡ್ ಇಫ್ ಯು ನಾಟ್ ಕಾನ್ಫಿಡೆಂಟ್ ಅಬೌಟ್ ಸಮಥಿಂಗ್, ಟಾಕ್ ಅಬೌಟ್ ಸಮಥಿಂಗ್ ದ್ಯಾಟ್ ಯು ಆರ್ ಕಾನ್ಫಿಡೆಂಟ್ ಇನ್, ಯು ನೋ ಸಮಥಿಂಗ್ ಅಬೌಟ್. ಆ್ಯಂಡ್ ಕಾನ್ಫಿಡೆನ್ಸ್ ಆ್ಯಂಡ್ ನಾಲೆಜ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಈಗ ನಿಮಗೆ ಒಂದು ಟಾಪಿಕ್ ಮೇಲೆ ಗೊತ್ತಿದ್ರೆ, ಒಂದು ಎಂಥ ವಿಷಯ ಅರ್ಥ ಆಗಿದ್ರೆ, ದೆನ್ ಯು ಕ್ಯಾನ್ ಸ್ಪೀಕ್ ಅಬೌಟ್ ಇಟ್, ಯು ಆರ್ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಎನಫ್. ಸೊ ರೈಟ್ ನೋ ಜನರಲ್ ನಾಲೆಜ್ ಯಾರದು ಸಹ ಇಲ್ಲ, ಯಾರದು ಸಹ ಇಲ್ಲ. ಆ್ಯಂಡ್ ಕಾನ್ಫಿಡೆನ್ಸ್ ಹೇಳಿದೆ. ಆ್ಯಂಡ್ ಫ್ರಮ್ ಮೈ ಜೂನಿಯರ್ಸ್ ಐ ವಾಂಟ್ ದೆಮ್ ಟು ಸ್ಟ್ಯಾಂಡ್ ಔಟ್ ಅಗೇನ್. ಎನ್ ಸಿ ಸಿಯಲ್ಲಿಯೂ ಈಗ ಎನ್ ಸಿ ಸಿ ಎಷ್ಟೋ ಜನ ಮಾಡ್ತಾರೆ, ಕಾಲೇಜಿಗೆ ಎಷ್ಟು ಜನ ಹೋಗ್ತಾರೆ, ಅದರಲ್ಲಿ ಎನ್ ಸಿ ಸಿ ಎಷ್ಟು ಜನ ಹೋಗ್ತಾರೆ, ಅದರಲ್ಲಿ ಸಹ ಇಬ್ಬರು ಮೂವರು ಮಾತ್ರ ಹೆಸರು ಹೊರಗೆ ಬರೋದು. ಯಾಕೆ ಅದು? ಯು ನೀಡ್ ಟು ಮೇಕ್ ಅ ನೇಮ್ ಫಾರ್ ಯುವರ್ ಸೆಲ್ಫ್. ಈಗ ನೀವು ಇದು ಕೆಲಸ ಮಾಡಬೇಕಾದ್ರೆ ಯು ಹ್ಯಾವ್ ಟು ಗಿವ್ ಇಟ್ ಯುವರ್ 100. ಯಾ ಮಧ್ಯದಲ್ಲಿ ಬಿಡ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ ಖಂಡಿತ. ಸೊ ಅದ್ಭುತವಾಗಿರುವಂತಹ ಮಾತು, ಖಂಡಿತವಾಗಿಯೂ ಫ್ಯೂಚರ್ ಜನರೇಷನ್ ಇದನ್ನು ತಗೊಳ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ, ತಗೊಳ್ಬಹುದು, ತಗೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಿಮ್ಮ ಸ್ಕೂಲಿಂಗ್ ಆ್ಯಂಡ್ ನಿಮ್ಮ ಎಜುಕೇಶನ್ ಬಗ್ಗೆ ಮಾತಾಡೋದಂತಾದ್ರೆ, ಸೊ ಹೇಗೆ ಹೇಳ್ತೇನೆ, ನಿಮ್ಮ ಕಾಲೇಜ್ನ ಸಪೋರ್ಟ್ ಹೇಗಿತ್ತು ನಿಮ್ಮ ಎಜುಕೇಶನ್ ವಿಚಾರದಲ್ಲಿ, ಹಾಗೂ ನಿಮ್ಮ ಎನ್ ಸಿ ಸಿ ವಿಚಾರದಲ್ಲಿ ನಿಮ್ಮ ಕಾಲೇಜ್ ಮತ್ತು ಸ್ಕೂಲ್ಗಳ ಸಪೋರ್ಟ್ ಹೇಗಿತ್ತು, ಆ್ಯಂಡ್ ಹೌ ಡಿಡ್ ಯು ಟೇಕ್ ಯುವರ್ ಎಜುಕೇಷನ್ ಅಲಾಂಗ್ ವಿತ್ ಎನ್ ಸಿ ಸಿ ಅಂತ? ಸೊ ನನ್ನ ಆ್ಯಕ್ಚುಲಿ ಬೇಸಿಕ್ ಸ್ಕೂಲಿಂಗ್ ನಾರ್ತಲ್ಲಿ ಆದ, ಸೊ ನನಗೆ ಕನ್ನಡ ಸ್ವಲ್ಪ ವೀಕ್, ಚೂರು ವೀಕ್ ಉಂಟು. ಸೊ ಐ ಕೇಮ್ ಹಿಯರ್, ನಾನು ಕನ್ನಡ ಕಲಿತೆ, ಆ್ಯಂಡ್ ಈವನ್ ಇನ್ ಲಿಟಲ್ ರಾಕ್ 8th ಆದ ಮೇಲೆ ಕನ್ನಡ ಇಲ್ಲ. ಸೊ ನನಗೆ ಹಿಂದಿ, ಇಂಗ್ಲೀಷ್ ಆ್ಯಂಡ್ ಸಬ್ಜೆಕ್ಟ್ಸ್ ಅಷ್ಟೇ ಇದ್ದದ್ದು. ಆದರೆ ವೆನ್ ಐ ಕೇಮ್ ಟು ಎಮ್ ಜಿ ಎಮ್ ಅಲ್ಲಿ ಅಂದರೆ ಕನ್ನಡ ಮಾತಾಡಲೇಬೇಕಾಯಿತು, ಬಿಕಾಸ್ ದ್ಯಾಟ್ ಮಹಾಲ್, ದ್ಯಾಟ್ ಅಟ್ಮಾಸ್ಫಿಯರ್ ಹಾಗೆ ಉಂಟು. ಆ್ಯಂಡ್ ಆ್ಯಸ್ ಪರ್ ಅಂದರೆ ಈಗ ಕಾಲೇಜ್ ಮಾತಾಡೋ ಬಗ್ಗೆ ಮಾತಾಡೋದಾದರೆ, ಎಮ್ ಜಿ ಎಮ್ ಇಸ್ ಅ ಗ್ರೇಟ್ ಪ್ಲೇಸ್ ಟು ಲೈಕ್ ಫಾಲೋ ಯುವರ್ ಡ್ರೀಮ್ಸ್, ಬಿಕಾಸ್ ಎಜುಕೇಷನ್ ಆ್ಯಂಡ್ ಯುವರ್ ವರ್ಕ್, ಎನಿ ಕೋ ಕರಿಕ್ಯುಲರ್ ಆಕ್ಟಿವಿಟಿ ದಟ್ ಯು ಡೂ ಇಸ್, ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಬಿಕಾಸ್ ಟೀಚರ್ಸ್ ನಿಮಗೆ ಅಷ್ಟೇ ಫ್ರೀಡಮ್ ಕೊಡ್ತಾರೆ, ಅದು ಅಷ್ಟೇ ಹಿಡಿದಿರ್ತಾರೆ, ಬಿಕಾಸ್ ಎಜುಕೇಷನ್ ಇಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಆ್ಯಂಡ್ ಐ ಹ್ಯಾಡ್ ಅಮೇಝಿಂಗ್ ಸಪೋರ್ಟ್ ಫ್ರಮ್ ಮೈ ಕಾಲೇಜ್ ಆ್ಯಂಡ್ ದ ಸ್ಕೂಲ್. ಆ್ಯಂಡ್ ಅಗೇನ್ ನಾನು ಹೇಳಿದೆ, ಸೆಕೆಂಡ್ ಪಿ ಯು ಅಲ್ಲಿ ನನ್ನ ಅಟೆಂಡೆನ್ಸ್ 20% ಇದ್ದದ್ದು, ಎಕ್ಸಾಮ್ ಬರೀಲಿಕ್ಕೆ ಬಿಟ್ಟದ್ದು ದೊಡ್ಡದು. ಆ್ಯಂಡ್ ಯಾ ದಟ್ಸ್ ಇಟ್, ಬಿಕಾಸ್ ಆ್ಯಸ್ ಲೈಕ್ ಮೈ ಕಾಲೇಜ್ ಲೈಫ್ ಪರ್ ಸೆ ಐ ಹ್ಯಾಡ್ ನೋ ಕಂಪ್ಲೇಂಟ್ಸ್, ಬಿಕಾಸ್ ಅಡಾಲ್ಫ್ ಅನ್ನು ಹೇಳುವಾಗ ಎನ್ ಸಿ ಸಿ ಅಂತ ಹೇಳುದ ಜೊತೆ ಜೊತೆಗೆ ಅಡಾಲ್ಫ್ ಅಂತ ಹೇಳಿದ್ರೆ ಮ್ಯೂಸಿಕ್ ಅಂತ ಕೂಡ ಹೇಳ್ತಾರೆ. ಸೊ ಮ್ಯೂಸಿಕ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ಸೊ ಹೌ ವಾಸ್ ಯುವರ್ ಜರ್ನಿ ಥ್ರೂ ಔಟ್? ಓಕೆ, ಸೊ ರೈಟ್ ನೌ ಐ ಪ್ಲೇ 13 ಇನ್ಸ್ಟ್ರೂಮೆಂಟ್ಸ್, 13 ಇನ್ಸ್ಟ್ರೂಮೆಂಟ್ಸ್. ಓಕೆ, ಆದರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಕಾನ್ಪುರಲ್ಲಿ ಇದ್ದಾಗ ನನ್ನ ಮದರ್, ನನ್ನ ಮಮ್ಮಿ ಅವರು ಅಂದರೆ ಆ್ಯಕ್ಚುಲಿ ಶಿ ಯೂಸ್ ಟು ಅಂದರೆ ಅವರು ಗಲಿ ಗಲಿಗೆ ಹೋಗಿ ಹುಡುಕ್ತಾಯಿದ್ರು ಅಂದರೆ ಯಾರದ್ದು ಮ್ಯೂಸಿಕ್ ಟೀಚರ್ ಇದ್ದಾರೆ ಅಂದರೆ, ಬಿಕಾಸ್ ಶಿ ಹ್ಯಾಡ್ ದಟ್ ಇಂಟ್ರೆಸ್ಟ್ ದ್ಯಾಟ್ ನಾನು ಮ್ಯೂಸಿಕಲ್ಲಿ ಎದುರು ಹೋಗ್ಬೇಕಂತ. ಮೈ ಫಾದರ್ ಇಸ್ ಅ ಇನ್ಸ್ಟ್ರೂಮೆಂಟಲಿಸ್ಟ್, ಅವರು ಅಂದರೆ ರಿದಮ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ತಾರೆ ಆ್ಯಂಡ್ ಹಿಂದೂಸ್ತಾನಿ ಹಾಡ್ತಾರೆ. ಸೊ ಆದರೆ ಅವರು ಹೇಳೋ ಮೊದಲು ಸಹ ಮೈ ಮದರ್ ವಾಸ್ ಅಂದರೆ ಇವ ಮ್ಯೂಸಿಕಲ್ಲಿ ಅಂತ. ಸೊ ನಾನು ಕಾನ್ಪುರಲ್ಲಿ ಪಂಡಿತ್ ಕೆ ಕೆ ತ್ರಿಪಾಠಿ ಹತ್ರ ಕಲಿತೆ, ದೆನ್ ಐ ವೆಂಟ್ ಟು ಪಂಜಾಬ್. ನನ್ನ ಗುರು ಹೂ ಆ್ಯಕ್ಚುಲಿ ಬ್ರಾಟ್ ಮೀನ್ ಟು ದ ಹೋಲ್
ವರ್ಲ್ಡ್ ಆಫ್ ಮ್ಯೂಸಿಕ್ ವಾಸ್ ಬಾಬಾ ಬುಲ್ಲೇಶ. ಅವರು ಅಲ್ಲಿ ನಾನು ಕೀಬೋರ್ಡ್ ಕಲಿತೆ. 11 ಇಯರ್ಸ್ ಐ ಪ್ಲೇಡ್ ಫ್ರೀ ಹ್ಯಾಂಡ್ ಮ್ಯೂಸಿಕ್. ಆ್ಯಂಡ್ ಮತ್ತೆ ನಾನು ಸೌತಿಗೆ ಬಂದೆ. ಸೌತಿಗೆ ಆಸ್ ಅ ಕ್ರಿಶ್ಚಿಯನ್ ನಾ ಚರ್ಚಲ್ಲಿ ಬಾರಿಸಬೇಕಾಗ್ತದೆ. ಸೊ ಆ ಶೀಟ್ ನೋಟ್ಸ್ ಇರ್ತದೆ ಪೇಪರ್ ಇದು ಓದಿ. ಸೊ ದಾಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯೂಸಿಕ್. ಅಲ್ಲಿ ಬಂದ ಮೇಲೆ ನಾನು ಇಲ್ಲಿ ಬ್ಯಾಂಡ್ಸಿಗೆ ಪರ್ಫಾರ್ಮೆನ್ಸ್ ಇಲ್ಲಿ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಗಿಟಾರಿಗೆ ಹೋದೆ, ಗಿಟಾರಿಂದ ಡ್ರಮ್ಸಿಗೆ ಹೋದೆ. ಸೊ ಇಟ್ ವಾಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಆ್ಯಂಡ್ ವೆನ್ ಐ ನ್ಯೂ ದಟ್ ಐ ಕ್ಯಾನ್ ಪರ್ಫಾರ್ಮ್ ಆಲ್ ದೀಸ್ ಇನ್ಸ್ಟ್ರೂಮೆಂಟ್ಸ್ ವಿತ್ ಕಾನ್ಫಿಡೆನ್ಸ್ ಎಲ್ಲಿ ಸರ್, ಐ ಸ್ಟಾರ್ಟೆಡ್ ಟು ಟೀಚ್. ಈಗ ನಾನು ಟೀಚಿಂಗ್ ಅಂದರೆ ಮಕ್ಕಳಿಗೆ ಕಲಿಸ್ತಿದ್ದೇನೆ. ಸೊ ಯಾ ಐ ರೈಟ್ ನೌ ಐ ಹ್ಯಾವ್ ಅಬೌಟ್ 22 ಸ್ಟೂಡೆಂಟ್ಸ್ ಅರೌಂಡ್. ಸೊ ನಿಮ್ಮ ಅನ್ಫಾರ್ಗೆಟೇಬಲ್ ಪ್ರೋಗ್ರಾಮ್ಸ್ಗಳೇನು ನೀವು ಹೊರಗೆ ಕೊಟ್ಟಂತಹ ಪ್ರೋಗ್ರಾಮ್ಸ್ಗಳ ಬಗ್ಗೆ? ಅದೇ ಹೇಳಿದಲ್ಲ, ಎನ್ ಸಿ ಸಿ ಹ್ಯಾಸ್ ಗಿವನ್ ಮೀ ಎವ್ರಿಥಿಂಗ್. ಸೊ ನಾನು ಇಂಟರ್ನ್ಯಾಷನಲಿ ಪರ್ಫಾರ್ಮ್ ಮಾಡಬೇಕಿದ್ರೆ ಇಂಡಿಯನ್ ನೇವಿ ಒಟ್ಟಿಗೆ ನನಗೆ ಅದರಲ್ಲಿ ಮ್ಯೂಸಿಕ್ ಅದರ ಅಂದರೆ ಶಿಪ್ಪಲ್ಲಿ ಒಂದು ಬ್ಯಾಂಡ್ ಇತ್ತು. ಸೊ ನಾನು ಅವರೊಟ್ಟಿಗೆ ಹೋಗಿ ಕೇಳಿದೆ, ನನಗೆ ಸಹ ಬಾರಿಸಲಿಕ್ಕೆ ಒಂದು ಇದು ಕೊಡ್ತೀರ? ಸೊ ದೇ ವರ್ ಲೈಕ್ ಶೋ ವೈ ನಾಟ್, ಬಿಕಾಸ್ ಆ್ಯಸ್ ಯು ಸೇ ಆರ್ಮಿ ಪೀಪಲ್ ಆರ್ ಡಿಫೆನ್ಸ್ ಪರ್ಸನಲ್ ನೆವರ್ ಸೇ ನೋ ಟು ಎನಿಥಿಂಗ್. ಸೊ ಅವರು ವಿ ಜಾಮ್, ನಾವು ಒಟ್ಟಿಗೆ ಬಾರಿಸಿದ್ದೇವೆ, ದೇ ಲೈಕ್ ಡೆಟ್, ವಿ ಪರ್ಫಾರ್ಮ್ ಫಾರ್ ಅದರ್ ಡಿಗ್ನಿಟರೀಸ್. ವಿ ಹ್ಯಾಡ್ ದ ಇಂಡೋನೇಷ್ಯನ್ ನೇವಿದು ಚೀಫ್ ಆಫ್ ಸ್ಟಾಫ್ ಬಂದು ನಮ್ಮ ಪ್ರೋಗ್ರಾಮ್ ನೋಡಿ ನಮಗೆ ಇದು ಮಾಡಿದ್ರು. ಓಕೆ, ಸೊ ಅಡಾಲ್ಫ್ ನವರ ಇಂಟ್ರೆಸ್ಟ್ ಡಿಬೇಟ್ ಅಲ್ಲೂ ಉಂಟು ಅಂತ ನಮ್ಗೆ ಗೊತ್ತಾಯ್ತು. ಸೊ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತಿದ್ರು. ಸೊ ಡಿಬೇಟಿಂಗ್ ಮುಖ್ಯ ಬೇಕಿರೋ ಕಾನ್ಫಿಡೆನ್ಸ್. ಇವನ್ ವಿ ಆರ್ ನಾಟ್ ರೈಟ್, ವಿ ಹ್ಯಾವ್ ಟು ಹ್ಯಾವ್ ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್ ಅಂಡ್ ವಿ ಹ್ಯಾವ್ ಟು ಫೈಟ್ ಇಟ್. ಸೊ ಡಿಬೇಟಿಂಗ್ ಜರ್ನಿ ಬಗ್ಗೆ ಏನು ಹೇಳ್ತೀರಿ? ಮೈ ಡಿಬೇಟಿಂಗ್ ಜರ್ನಿ ವಾಸ್, ಈಗ ನಾನು ಸಣ್ಣದಿಂದ ಸಹ ಎಲೊಕ್ಯೂಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆ್ಯಂಡ್ ಮೈ ಸ್ಟೈಲ್ ಆಫ್ ಸ್ಪೀಕಿಂಗ್ ಇಸ್ ನಾಟ್ ಫಾರ್ಮಲ್. ಅಂದರೆ ಒಂದು ಸ್ಟೇಜ್ ಮೇಲೆ ಹೋಗಿ ಒಂದು ವಿಷಯನ ಇಡಬೇಕಾದ್ರೆ ನಂದು ಫಾರ್ಮಲ್ ಅಲ್ಲ. ನಂದಂದ್ರೆ ಇಟ್ಸ್ ತುಂಬ ಬೇಸಿಕ್ ಲ್ಯಾಂಗ್ವೇಜ್, ಜನರಿಗೆ ತಾಗಬೇಕು, ದೇ ಹ್ಯಾವ್ ಟು ಫೀಲ್ ಇಟ್ ವಿತ್ ಮೀ. ಸೊ ಮೈ ಡಿಬೇಟಿಂಗ್ ಜರ್ನಿ ವಾಸ್ ಆಲ್ವೇಸ್ ಲೈಕ್ ಟಾಕಿಂಗ್, ಜನರ ಹತ್ರ ಮಾತಾಡೋದು. ಆ್ಯಂಡ್ ನಾನು ಹೇಗೂ ಸಿಂಗರ್, ಸೊ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ಬಿಕಾಸ್ ಸಿಂಗಿಂಗಲ್ಲಿ ನೀವು ಒಂದು ಟ್ಯೂನ್ ಹಾಕ್ತಿದ್ದೀರಿ, ಮಾತಾಡುವಾಗ ಒಂದು ವರ್ಡ್ಸ್ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಿ ವಿದೌಟ್ ಟ್ಯೂನ್ ಅಷ್ಟೇ. ಆ್ಯಂಡ್ ತುಂಬ ಜನರು ಕೇಳ್ತಾರೆ ಅಂದರೆ ಹೇಗೆ ಮಾತಾಡಲಿಕ್ಕೆ ಕಾನ್ಫಿಡೆನ್ಸ್ ಬರ್ತದೆ. ಇಟ್ಸ್ ಆ್ಯಕ್ಚುಲಿ ವೆರಿ ಸಿಂಪಲ್. ಈಗ ನಿಮಗೆ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕಿದ್ರೆ ಮೆಲ್ಲ ಎನ್ ಸಿ ಫಸ್ಟ್, ಅದನ್ನೇ ಮೆಲ್ಲ ಸೆಂಟೆನ್ಸ್ ಫ್ರೇಮ್ ಮಾಡ್ತೋಗಿ ಹೇಳಿ ಅದನ್ನು. ಬಿಕಾಸ್ ಮೋಸ್ಟ್ ಆಫ್ ಟೈಮ್ಸ್ ಎಂತಾಗೋದಂದ್ರೆ ಯು ಆರ್ ಥಿಂಕಿಂಗ್ ಫಾಸ್ಟರ್ ದೆನ್ ಯು ಸ್ಪೀಕಿಂಗ್. ಕರೆಕ್ಟ್. ಯು ಹ್ಯಾವ್ ಸಮ್, ಈಗ ಒಂದು ಸ್ಪೆಸಿಫಿಕ್ ಇದೇ ಹೇಳಿ, ಎ ಟು ಝೆಡ್ ಹೇಳಬೇಕಿದ್ರೆ ಎ ಟು ಝೆಡ್ ನೀವು ಹೇಳ್ತೀರಿ. ಈಗ ನೀವು ಎ ಟು ಝೆಡ್ ಮಧ್ಯದಲ್ಲಿ ನಿಮಗೆ ಮಧ್ಯದಲ್ಲಿ ಬೇರೆ ಎಂಥದ್ದು ಥಾಟ್ ಬಂದರೆ ಯು ಕೆನಾಟ್ ಸ್ಪೀಕ್. ಸೊ ಡಿಬೇಟಿಂಗ್ ಜರ್ನಿ ಇಸ್ ಜಸ್ಟ್ ಅ ಹಾಬಿ. ಹಾಬಿ. ಸೊ ಒಂದು ನೀವು ಹೇಳಿದ ನಂಗೆ ತುಂಬ ಇಷ್ಟ ಆದದ್ದು ಏನಂತ ಹೇಳಿದ್ರೆ, ಯು ಸ್ಪೀಕ್ ಅಂತ ಹೇಗೆ ಮಾತಾಡ್ತೀನಿ, ನಿಮ್ಮ ವೇ ಮಾತಾಡೋ ವೇ ಹೇಗೆ ಅಂದ್ರೆ ಬೇರೆಯವ್ರಿಗೆ ತಲುಪಬೇಕು ಅಂತ. ಇವತ್ತು ಎಲ್ಲರೂ ಹಾಗೆ ತಗೊಳ್ಳೋದಿಲ್ಲ. ಪಬ್ಲಿಕ್ ಸ್ಪೀಕಿಂಗ್ ಅಂತ ಹೇಳಿದ ಕೂಡ ಹೆವಿ ಲ್ಯಾಂಗ್ವೇಜ್ ಆಗಬೇಕು, ಹೆವಿ ಲ್ಯಾಂಗ್ವೇಜ್ ಆಗಬೇಕು, ಅಂಡ್ ಹೈ ಪಿಚ್ ಅಲ್ಲಿ ಮಾತಾಡಬೇಕು. ಸೊ ಇಫ್ ಯು ಸ್ಟಾರ್ಟ್ ದರ್ ಶುಡ್ ನಾಟ್ ಬಿ ಅನ್ ಎಂಡ್ ಅಂತ ಆ ರೀತಿ ಮಾತಾಡ್ತಾರೆ ಅಂತ ಹೇಳಿ. ಸೊ ಇವರ ಮಧ್ಯೆ ಯು ಸ್ಟ್ಯಾಂಡ್ ಔಟ್. ಸೊ ವಾಟ್ ನಿಮ್ಮ ಪ್ರಕಾರ ಆಕ್ಚುಯಲ್ ಪಬ್ಲಿಕ್ ಸ್ಪೀಕಿಂಗ್ ನ ಒಂದು ರಿಯಾಲಿಟಿ ಏನು, ಹೇಗಿರ್ಬೇಕು ಆಕ್ಚುಯಲ್ ಪಬ್ಲಿಕ್ ಸ್ಪೀಕಿಂಗ್? ಎವ್ರಿ ಮ್ಯಾನ್ ಫಾರ್ ಹಿಮ್ಸೆಲ್ಫ್. ಅಂದ್ರೆ ಈಗ ನಿಮ್ಮ ಸ್ಟೈಲ್ ಆಫ್ ಸ್ಪೀಕಿಂಗ್ ಇಟ್ ಕ್ಯಾನ್ ಬಿ ವೆರಿ ಅಗ್ರೆಸಿವ್, ಇಟ್ ಕ್ಯಾನ್ ಬಿ ಪವರ್ಫುಲ್. ಅದು ವರ್ಕ್ ಆಗ್ತದೆ, ಬಿಕಾಸ್ ಜನರಿಗೆ ಅತ್ತಾಗ್ಬೇಕು, ಹಾ ಇಂಥವ್ರು ಆಯ್ತು ಈಗ ಅಂದ್ರೆ ಅಲ್ಲಡಿಸಿ ಹೋದ ಅಂತ. ಆದ್ರೆ ಸಿ ಮೀ ಆಸ್ ಅ ಸಿಂಗರ್, ಐ ಕೆನಾಟ್ ಶೌಟ್. ಕರೆಕ್ಟ್. ಐ ಹ್ಯಾವ್ ಟು ಎಕ್ಸ್ಪ್ರೆಸ್. ಆ್ಯಂಡ್ ಈಗ ನನಗೆ ಕನ್ನಡದಲ್ಲಿ ಮಾತಾಡಬೇಕಿದ್ರೆ ಐ ಹ್ಯಾವ್ ಟು ಗೋ ಸ್ಲೋ, ಐ ಡೋಂಟ್ ಹ್ಯಾವ್ ದ ವರ್ಡ್ಸ್ ಟು ಸೇ. ಬಟ್ ಪಬ್ಲಿಕ್ ಸ್ಪೀಕಿಂಗ್ ಇನ್ ಜನರಲ್ ಹ್ಯಾಸ್ ಟು ಬಿ ಪವರ್ಫುಲ್, ಇಟ್ ಹ್ಯಾಸ್ ಟು ಬಿ ಟು ದ ಪಾಯಿಂಟ್, ಆ್ಯಂಡ್ ಇಟ್ ಹ್ಯಾಸ್ ಟು ಲೈಕ್ ಪೀಪಲ್ ಹ್ಯಾವ್ ಟು ರಿಮೆಂಬರ್ ಯು. ಈಗ 10 ಜನರು ಒಂದು ಕಡೆ ಪಬ್ಲಿಕ್ ಸ್ಪೀಕಿಂಗ್ ಮಾಡ್ತಿದ್ರೆ ದೇ ಹ್ಯಾವ್ ಟು ರಿಮೆಂಬರ್, ಹಾ ಅವ ಬಂದಿದ್ದ, ಅವನ ಟಾಪಿಕ್ ನನಗೆ ನೆನಪುಂಟು. ಆ್ಯಂಡ್ ಸಿ ದೇರ್ ವಾಸ್ ಲೈಕ್ ಬಾತ್ ಮೇ ದಮ್, ದೇರ್ ವಾಸ್ ಅ ಸ್ಟ್ರೆಂತ್ ಇನ್ ಇಸ್ ವರ್ಡ್ಸ್, ವೇಟೇಜ್ ಇರಬೇಕು. ಸೊ ನಿಮ್ಮ ಹಾಬೀಸ್ಗಳ ಬಗ್ಗೆ ಮಾತಾಡೋದಂತ ಆದರೆ, ಸೊ ವಾಟ್ ಯು ಡೂ ಇನ್ ಯುವರ್ ಫ್ರೀ ಟೈಮ್ಸ್? ಇನ್ ಮೈ ಫ್ರೀ ಟೈಮ್ಸ್ ಇಟ್ಸ್ ಮೋಸ್ಟ್ಲಿ ಮ್ಯೂಸಿಕ್. ಅಂದರೆ ಐ ರೆಕಾರ್ಡ್, ಲೈಕ್ ಐ ವರ್ಕ್ ಅಟ್ ಅ ಸ್ಟುಡಿಯೋ. ಅಂದರೆ ಅಲ್ಲಿ ಟ್ರ್ಯಾಕ್ಸ್ ಬರ್ತಿದ್ದೆ. ಸೊ ಐ ಆಮ್ ಬೇಸಿಕ್ಲಿ ಕಡಿಯಾಳಿಯಲ್ಲಿ, ರಿದಿ ಕ್ರಿಯೇಷನ್ಸ್ ಅಂತ. ಸೊ ಟ್ರ್ಯಾಕ್ಸ್ ಬರ್ತದೆ, ವಿ ಮೇಕ್ ಮ್ಯೂಸಿಕ್ ಆನ್ ಇಟ್. ವಿ ಲೈಕ್ ಟ್ರ್ಯಾಕಿಂಗ್ ಮಾಡೋದು ಅಂದರೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸಲ್ಲಿ ಒಂದು ಟ್ರ್ಯಾಕ್ ಕಂಪ್ಲೀಟ್ ಮಾಡಿ ಅವರ್ ಸಿಂಗರ್ಸ್ ಫಿನಿಶ್ ಮಾಡಿ. ಸೊ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ದೆನ್ ಫುಟ್ಬಾಲ್, ಐ ಲವ್ ಫುಟ್ಬಾಲ್. ಅಂದರೆ MGM ಫುಟ್ಬಾಲ್ ಟೀಮ್ ಇದು, ನಾನು ಈಗ ಕ್ಯಾಪ್ಟನ್. ಸೊ ಈಗ ಯೂನಿವರ್ಸಿಟಿ ನೆಕ್ಸ್ಟ್ ಮಂತ್ ನಮ್ಮ ಮ್ಯಾಚ್ ಉಂಟು. ಸೊ ಅದಕ್ಕೆ
ಪ್ರಾಕ್ಟೀಸ್ ಆಗ್ತಾ ಉಂಟು. ಸೊ ಈಗ ನಿಮ್ಮ ಫ್ಯೂಚರ್ ನ ಬಗ್ಗೆ ಕೇಳುವುದಂತ ಆದ್ರೆ, ಸೊ ವಾಟ್ ಯು ರಿಯಲಿ ವಾಂಟ್ ಟು ಗೋ ಅಂಡ್ ವಿಚ್ ಫೀಲ್ಡ್ ಯು ವಾಂಟ್ ಟು ಚೂಸ್ ಅಂತ ಹೇಳಿ? ಮೈ ಡ್ರೀಮ್ ವಾಸ್ ಅಂಡ್ ಆಲ್ವೇಸ್ ವಿಲ್ ಬಿ ದ ಡಿಫೆನ್ಸ್ ಫೋರ್ಸ್. ಎಕ್ಸ್ಪೆಕ್ಟೆಡ್ ಅಂದ್ರೆ ನಾನು ಎಂತ ಅದರ ಬೇರೆ ಬ್ಯಾಕಪ್ ಪ್ಲಾನ್ ಅಷ್ಟು ಎಂತ ಎನಿಸಿರ್ಲಿಲ್ಲ, ಬಟ್ ಐ ನೋ ಇನ್ ಮೈ ಸೆಲ್ಫ್ ಅಂದ್ರೆ ಇದಿಲ್ಲದಿದ್ರೆ ಎಂತಾದ್ರೂ ಮಾಡ್ತೇನೆ ಅಂತ. ಬಿಕಾಸ್ ದಟ್ ಕಾನ್ಫಿಡೆನ್ಸ್ ಹ್ಯಾಸ್ ಬಿನ್ ಗಿವನ್ ಟು ಮೀ ಬೈ ಎನ್ ಸಿ ಸಿ ಅಂಡ್ ಬೈ ಮೈ ಪೇರೆಂಟ್ಸ್ ಬೈ ದ ಬ್ಯಾಕ್ ಗ್ರೌಂಡ್ ಐ ವಾಸ್ ಬ್ರಾಟ್ ಅಪ್ ಇನ್. ಸೊ ಡಿಫೆನ್ಸ್ ವಾಸ್ ದ ಮೇನ್ ಥಿಂಗ್. ಐ ಆಮ್ ರೈಟಿಂಗ್ ಮೈ ಡಿಫೆನ್ಸ್ ಫೋರ್ಸಸ್ ಎಕ್ಸಾಮ್ಸ್ ರೈಟ್ ನೌ ಅಂಡ್ ಅದೇ ಫೈನಲ್ ಇಯರ್ ಡಿಗ್ರಿ ಆಗ್ತಾ ಉಂಟು. ಸೊ ವಿಲ್ ಸಿ ಹೌ ದಟ್ ಗೋಸ್ ಆಫ್ಟರ್. ಸೊ ಒನ್ ಕ್ವೆಶನ್, ಇಟ್ಸ್ ಎ ಪರ್ಸನಲ್ ಕ್ವೆಶನ್. ಸೊ ಈಗ ಅಡಾಲ್ಫ್ ಅವರು ಎನ್ ಸಿ ಸಿ ಅಲ್ಲಿ ಇಲ್ಲ, ಅಡಾಲ್ಫ್ ಅವರು ಮ್ಯೂಸಿಕ್ ಅಲ್ಲಿ ಇಲ್ಲ. ಸೊ ಅಡಾಲ್ಫ್ ನವರು ಏನು ಹಾಬಿ ಉಂಟು ಫುಟ್ಬಾಲ್, ದಿಸ್ ನಥಿಂಗ್. ಸೊ ಯುವರ್ ಸ್ಟಾರ್ಟಿಂಗ್ ಅ ಫ್ರೆಶ್ ಸ್ಟಾರ್ಟ್ ರೈಟ್. ಓಕೆ. ಸೊ ಅಡಾಲ್ಫ್ ಅವ್ರು ಫ್ರೆಶ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಫೀಲ್ಡ್ ಅನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೀರಿ? ಯು ಕ್ಯಾನ್ ಚೂಸ್ ದಿಸ್ ಥಿಂಗ್ಸ್. ಆಲ್ ರೈಟ್. ಐ ಲೈಕ್ ಟು ಡೂ ಸ್ಕೆಚಿಂಗ್ ಅಂದ್ರೆ ಐ ನಂಗೆ ಯಾವಾಗ ಸಹ ಕಾಮಿಕ್ ಸ್ಟ್ರಿಪ್ಸ್ ಗೊತ್ತಿಲ್ಲ, ನನಗೆ ನ್ಯೂಸ್ ಪೇಪರ್ಸ್ ಅಲ್ಲಿ ಬರ್ತದೆ, ಆರ್ಟಿಕಲ್ಸ್ ಅಲ್ಲಿ ಬರ್ತದೆ. ಐ ಆಲ್ವೇಸ್ ಹ್ಯಾಡ್ ಎ ಡ್ರೀಮ್ ಟು ಲೈಕ್ ಸ್ಕೆಚ್. ಐ ಡೂ ಸ್ಕೆಚ್ ಸ್ಕೆಚ್ ಅಂದರೆ ನೋಟ್ಸ್ ಬೋರ್ ಆದಾಗ ಆಗ್ತಾ ಇರ್ತದೆ. ಆದರೆ ಇಫ್ ಐ ವೇ ಟು ಸ್ಟಾರ್ಟ್ ಎ ನ್ಯೂ ಪೇಜ್, ಈಗ ಹೊಸತ್ತಾಗಿ ಸ್ಟಾರ್ಟ್ ಮಾಡಬೇಕಿದ್ರೆ ನಾನು ಫುಲ್ಲಿ ಫೋಕಸ್ ಅದರ ಮೇಲೆ ಮಾಡ್ತಿದ್ದೆ ಆಸ್ ಅ ಆರ್ಟಿಸ್ಟ್. ಆರ್ಟಿಸ್ಟ್. ಸೊ ಫೈನಲ್ ಆಗಿ, ಸೊ ಎಷ್ಟೋ ಎನ್ ಸಿ ಸಿ ಆಸ್ಪಿರೆಂಟ್ಸ್ಗಳು ಈ ಪ್ರೋಗ್ರಾಮ್ಗಳನ್ನ ನೋಡ್ತಿರ್ತಾರೆ, ಸೊ ಅವ್ರಿಗೆ ಏನಾದರೂ ಮೆಸೇಜ್ ಕೊಡಬೇಕಂತ ಹೇಳಿದ್ರೆ ಏನು ಮೆಸೇಜ್ ಕೊಡ್ತೀರಿ? ಫಾರ್ NCC aspirants as well as defense forces aspirants, the goal is to never give up. Iga ondagadidre puna try maadi andre entadru maadlike, there are so many things, so many options. You can do IAS, you can do, if you want to serve your country you can do whatever you want. And the thing is, janaru omme idu entadru maadidare aaglilla beda mare thumba kashta untu. There's nothing wrong. And it's all in your mentality. If you want to do it, you have so many examples. Yeah? And it's not the end of the world. If I want to do it, if I want to be depressed, if I want to be clear, if I want to be junior, sir. It's not the end of the world. If I want to hang out with you, correct? If you want to be a wish, if you want to be a wish, it's okay, let it go. Don't worry, if you want to be a wish. Move on. Try something new or try the same thing again. Adre, but find something you love. Iga nanna friend idu serida anta neevu serlikke hogbedi. Always try to stand out. Yes. ಒಂದು ಅದ್ಭುತವಾಗಿರುವಂತಹ ಮೆಸೇಜ್ ಅನ್ನು ಕೊಟ್ಟಿದ್ದೀರಿ. ಸೊ ಈ ಮೆಸೇಜ್ ಒಟ್ಟಿಗೆ ನಾವು ಪ್ರೋಗ್ರಾಮ್ ಅನ್ನು ಮುಗಿಸುವಂತಹ ಸಮಯ ಬಂದಿದೆ. ಸೊ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದರು ಅಡಾಲ್ಫ್ ಅವರು. ಅಡಾಲ್ಫ್ ಅವರ ಎನ್ ಸಿ ಸಿ ಅಚೀವ್ಮೆಂಟ್ ಅನ್ನು ಕೇಳಿ ಖಂಡಿತವಾಗಿಯೂ ನಾವೆಲ್ಲ ಇನ್ಸ್ಪೈರ್ ಆಗಿರ್ತೇವೆ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಒಂದು ಇನ್ಸ್ಪಿರೇಷನ್ ಆಗಬಲ್ಲಂತ ವ್ಯಕ್ತಿತ್ವವೇ ಅಡಾಲ್ಫ್ ಅವರದಂತ ಖಂಡಿತವಾಗಿಯೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎನ್ ಸಿ ಸಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಸೊ ಹೀಗೆ ಬೇರೆ ಬೇರೆ ಫೀಲ್ಡ್ಗಳನ್ನ ತಮ್ಮಂತ ತೊಡಗಿಸಿಕೊಂಡಿದ್ದಾರೆ. ಅದರೊಟ್ಟಿಗೆ ಎಜುಕೇಷನ್ ಅನ್ನು ಕೂಡ ಬಿಡಲಿಲ್ಲ. ಎಷ್ಟೋ ಪೇರೆಂಟ್ಸ್ಗಳಿಗೆ ಅದು ಟೆನ್ಷನ್ ಇರ್ತದೆ, ಮಕ್ಕಳು ಬೇರೆ ಬೇರೆ ಫೀಲ್ಡ್ಗೆ ಹೋದ ಕೂಡಲೇ ಎಜುಕೇಷನ್ ಎಲ್ಲ ಡ್ರಾಪ್ ಆಗ್ತದೆ ಅಂತ ಹೇಳಿ. ಸೊ ಎಜುಕೇಷನ್ ಅನ್ನು ಡ್ರಾಪ್ ಆಗದ ಹಾಗೆ ಎಲ್ಲ ಫೀಲ್ಡ್ ಅನ್ನು ಮೇಂಟೈನ್ ಮಾಡ್ತಾ ಇವತ್ತೊಂದು ಅಚೀವರ್ ಆಗಿ ಇವತ್ತೊಂದು ಇನ್ಸ್ಪಿರೇಷನ್ ಆಗಿ ನಮ್ಮ ಪ್ರೋಗ್ರಾಮ್ ಅಲ್ಲಿ ನಿಂತಿದ್ರು ಅಡಾಲ್ಫ್ ಅವರು. ಸೊ ಅಡಾಲ್ಫ್ ಅವರಿಗೆ ಆತ್ಮೀಯವಾಗಿರುವಂತಹ ಧನ್ಯವಾದವನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಅಡಾಲ್ಫ್. ಸೊ ಮುಂದಿನ ವಾರ ಇನ್ನೊಂದು ಗೆಸ್ಟ್ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಬರ್ತೇವೆ. ಅಲ್ಲಿಯ ತನಕ ನಮಸ್ಕಾರ.